ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಚತುರಾಯ ಗಾನ ಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕ ಮನಸೇ ಗುರು ಪೂಜಿತಾಯ ಗುರುದೈವತಾಯ ಗುರುಕುಲಸ್ಥಾಯಿನೇ ಗುರು ವಿಕ್ರಮಾಯ ಗುಹ್ಯ ಪ್ರವರಾಯ ಗುರವೇ ಗುಣಗುರವೇ ಸಾರಾಯ ಗೀತ ತತ್ವಾಯ ಗೀತ ಗೋತ್ರಾಯ ಧೀಮಹಿ ಗೂಢ ಗುಲ್ಫಾಯ ಗಂಧಮತ್ತಾಯ ಗೋಜಯ ಪ್ರದಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣ ಪ್ರವೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಗೌರೀಸ್ತನಂದನಾಯ ಗೌರಿ ಹೃದಯ ನಂದನಾಯ
ಪ್ರಣಯಾಯ ಗೌರಿ ಪ್ರವಣಾಯ ಗೌರಭಾವಾಯ ಧೀಮಹಿ ಗೋಸಹಸ್ರಾಯ ಗೋವರ್ಧನಾಯ ಗೋಪಗೋಪಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವೀಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಎಲ್ಲರಿಗೂ ನಮಸ್ಕಾರ. ನಾನು ಸಂದೀಪ್. ನಾನು ನೂತನ್. ಕನ್ನಡ ಕೂಟದ ಎಲ್ಲಾ ಸ್ನೇಹಿತರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. 2020 ಕಳೆದು 2021 ಬಂದರೂ ಕೊರೋನಾ ಯಾಕೋ ನಮ್ಮನ್ನ ಬಿಡೋ ತರ ಕಾಣಿಸ್ತಾನೆ ಇಲ್ಲ. ಕಾಲಾಯ ತಸ್ಮೈ ನಮಃ ಎಂಬಂತೆ ನಾವು ಕಾಲಕ್ಕೆ ತಕ್ಕಂತೆ ಅಡಾಪ್ಟ್ ಆಗ್ತಾ ಹೋಗ್ತೀವಿ. ಅದಕ್ಕೆ ಅಲ್ವಾ ಅಣ್ಣವರು ಕೂಡ ಹೇಳಿರೋದು, ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಎಂದು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಅಂತ. ಕನ್ನಡ ಕೂಟದಲ್ಲಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಕನ್ನಡ ರಾಜ್ಯೋತ್ಸವ ಯುಗಾದಿ ಹಬ್ಬ ನಡೆಸೋಕ್ಕಾಗದಿದ್ರೇನಂತೆ ವರ್ಚುವಲ್ ಇವೆಂಟ್ ಆದರೂ ಮಾಡ್ತೀವಿ ಅಂತ ಯಶಸ್ವಿಯಾಗಿ ಕನ್ನಡ ರಾಜ್ಯೋತ್ಸವ ವರ್ಚುವಲ್ ಇವೆಂಟ್ ಮಾಡಿದ್ವಿ. ಈಗ ವರ್ಚುವಲ್ ಯುಗಾದಿ ಇವೆಂಟ್ ನಡೆಸ್ಕೊಡೋಕೆ ನಿಮ್ಮ ಮುಂದೆ ಬಂದಿದ್ದೀವಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ, ಹೊಸತು ಹೊಸತು ತರುತ್ತಿದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವರಕವಿ ದರಾಬೇಂದ್ರೆಯವರು ಬರೆದಿರುವಂತಹ ಕುಲವಧು ಚಿತ್ರದಲ್ಲಿ ಅದ್ಭುತವಾಗಿ ಬಳಕೆ ಮಾಡಿರುವಂತಹ ಈ ಹಾಡನ್ನು ಕರ್ನಾಟಕದ ಎಷ್ಟೋ ಜನಗಳ ಮನೆಯಲ್ಲಿ ಯುಗಾದಿ ಹಬ್ಬದ ದಿನ ಕೇಳದೇ ಇರೋದಿಲ್ಲ. ಯುಗಾದಿ ಅಂದರೆ ಯುಗ ಪ್ಲಸ್ ಆದಿ, ಅ ನ್ಯೂ ಬಿಗಿನಿಂಗ್ ಅಂತ ಅರ್ಥ. ವಸಂತ ಋತುವಿನ ಚೈತ್ರ ಮಾಸದ ಪಾಡ್ಯ ಚಾಂದ್ರಮಾನ ಯುಗಾದಿಯು ನಮಗೆ ವರ್ಷದ ಮೊದಲನೇ ದಿನ. ಭಗವಂತನ ಸ್ಮರಿಸುತ್ತಾ ಕಾರ್ಯಕ್ರಮನ ಶುರು ಮಾಡೋಣ ಬನ್ನಿ. ನಿಮ್ಗೆಲ್ಲ ಡಿ ವಿ ಜಿ ಅವ್ರಿಗೆ ಗೊತ್ತಿರಲೇಬೇಕಲ್ವಾ? ಬೆಂಗಳೂರಿನ ಸೌತಲ್ಲಿರೋರಿಗಂತೂ ಡಿ ವಿ ಜಿ ರೋಡ್ ಗ್ಯಾರಂಟಿ ಗೊತ್ತಿರುತ್ತೆ. ಸನ್ಮಾನ್ಯ ಡಿ ವಿ ಜಿ ಅವರು ಬರೆದಿರುವಂತಹ ಕನ್ನಡದ ಭಗವದ್ಗೀತೆ ಅಂತಾನೇ ಪ್ರಸಿದ್ಧಿಯಾಗಿರುವ ಮಂಕುತಿಮ್ಮನ ಕಗ್ಗದ ಒಂದು ಪದ್ಯದಿಂದ ಕಾರ್ಯಕ್ರಮನ ಶುರು ಮಾಡೋಣ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡೆ ಮಳ್ತೀಂ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ನಮ್ಮ ಯುಗಾದಿ ಇವೆಂಟ್ಗೆ ಸಂಘದ ವತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ. ಈ ಪೂಜೆನ ನೋಡೋಕೆ ಚೇತನ್ ಮತ್ತು ರೇಖಾ ಅವರ ಮನೆಗೆ ಹೋಗೋಣ ಬನ್ನಿ. ಕ್ಷುಮಂತಂ ಚಿತ್ರಂ ಗ್ರಾಭಂ ಸಂಗ್ರಭಾಯ ಮಹಾಹಸ್ತಿ ದಕ್ಷಿಣೇನ ವಿದ್ಮಾಹಿತ್ವಾ ತುವಿಕೂರ್ಮಿಂ ತುವಿದೇಷ್ಣಂ ತುವಿಮಘಂ ಮಾತ್ರಮವೋಭಿಃ ನಹಿತ್ವಾ ಶೂರದೇವಾಃ
ವಾಸೋ ದಿತ್ಸಂತನ್ ಭೀಮಂ ನಗಾ ವಾರಯಂತೆ. ಜಯ ಗಣೇಶ ನಿನಗೆ ವಂದನೆ. ಸುಪ್ರಭಾತ ನಿನಗೆ ಹೃದಯ ದರ್ಶನೆ. ದಿವ್ಯ ದಿವ್ಯ ಮೂರುತಿ ನಮ್ಮ ಭವ್ಯ ಬಾಳ ಸಾರಥಿ, ಅಗ್ರ ಪೂಜೆಗಧಿಪತಿ ಸಂಕಷ್ಟಹರ ಗಣಪತಿ, ಗೌರಿಪುತ್ರ ನಿನಗೆ ವಂದನೆ. ವರದ ಹಸ್ತ ನಿನಗೆ ಹೃದಯ ದರ್ಪಣೆ, ಸಿದ್ಧಿ ಬುದ್ಧಿ ಶ್ರೀಪತಿ ಸಕಲ ಶಾಸ್ತ್ರ ವಿದ್ಯಾ ಕುಲಪತಿ, ಆದಿ ಪೂಜೆಗಧಿಪತಿ ಸಂಕಷ್ಟಹರ ಗಣಪತಿ, ಈಶಪುತ್ರ ನಿನಗೆ ವಂದನೆ. ಸತ್ಯನಿಷ್ಠ ನಿನಗೆ ಸುಪ್ರದಕ್ಷಿಣೆ, ಜಯ ಜಯ ಜಗಜ್ಯೋತಿ ಸಪ್ತಲೋಕ ಕೀರುತಿ, ಪ್ರಥಮ ಪೂಜೆಗಧಿಪತಿ ಸಂಕಷ್ಟಹರ ಗಣಪತಿ, ಗಜಾನನ ನಿನಗೆ ವಂದನೆ. ಸರ್ವಶಕ್ತ ನಿನಗೆ ಮೋದಕಾರ್ಪಣೆ, ಮಂಗಳಾಂಗ ಮೂರುತಿ ಪ್ರಾಣವಾಯು ನಿನ್ನ ಕೀರುತಿ, ಮಹಾಕಾಯ ಭೂಪತಿ ಸಂಕಷ್ಟಹರ ಗಣಪತಿ, ಏಕದಂತ ನಿನಗೆ ವಂದನೆ. ವಕ್ರತುಂಡ ನಿನಗೆ ಪುಷ್ಪದರ್ಪಣೆ, ವ್ಯಾಸರಾಯ ವಂದಿತ ವೇದ ವೇದ ವಾಕ್ಪತಿ ಮಹಾಕಾವ್ಯ ವಿರಚಿತ ಸಂಕಷ್ಟಹರ ಗಣಪತಿ, ವಿಘ್ನರಾಜ ನಿನಗೆ ವಂದನೆ. ನಿತ್ಯ ವಿಜಯಿ ನಿನಗೆ ಗಂಧದರ್ಪಣೆ. ಶ್ರವತ್ಸಾಮಗೀಯಮಾನಂ ಅಭಿರಾಧಸಾಂಜುಗುರ ಮಹಾಕರ್ಣ ನಿನಗೆ ವಂದನೆ. ಸ್ನೇಹಿತರೆ, ಪೂಜಾ ಕಾರ್ಯಕ್ರಮ ಎಲ್ಲ ನೋಡ್ಕೊಂಡ್ ಬಂದ್ರಲ್ಲ, ಇವಾಗ ದೇವ್ರನಾಮ ಅನುಪಮ ಅವರಿಂದ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ, ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ, ನಿರಾನಂದಮಾನಂದ ಮಾದ್ವೈತ ಪೂರ್ಣಂ, ನಿರಾನಂದಮಾನಂದ ಮಾದ್ವೈತ ಪೂರ್ಣಂ, ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಗುಣಾತೀತಮಾನಂ ಚಿದಾನಂದರೂಪಂ, ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ
ಸುರಾದಿಂ ಸುಖಾದಿಂ ಗುಣೇಶಂ ಗಣೇಶಂ ಸುರಾದಿಂ ಸುಖಾದಿಂ ಗುಣೇಶಂ ಗಣೇಶಂ ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಧನ್ಯವಾದಗಳು ಅನುಪಮ ಅವರೇ. ಇದೇ ವಸಂತ ಋತುವಿನ ಆಗಮನವನ್ನು ಭಾರತದ ವಿವಿಧೆಡೆ ಕರ್ನಾಟಕದ ಯುಗಾದಿ ಹಬ್ಬದಂತೆ ಬೇರೆ ಬೇರೆ ಹೆಸರಿನಲ್ಲಿ ಆಚರಿಸ್ತಾರೆ. ಕೇರಳದಲ್ಲಿ ವಿಶು, ತಮಿಳುನಾಡಿನಲ್ಲಿ ಪುತಂಡು, ಮಹಾರಾಷ್ಟ್ರದಲ್ಲಿ ಗುಡಿಪಡ್ವಾ, ಪಂಜಾಬಿನಲ್ಲಿ ಬೈಸಾಖಿ, ಹೀಗೆ ಬೇರೆ ಬೇರೆ ಹೆಸರಲ್ಲಿ ಆಚರಿಸ್ತಾರೆ. ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ಅಲ್ಲಮಪ್ರಭುಗಳು ತಮ್ಮ ವಚನದಲ್ಲಿ ಹೇಳಿದ ಹಾಗೆ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಇದ್ದರೂ ಸ್ನೇಹ ಸಂಬಂಧ ಹಾಗೆ ಇರುತ್ತೆ. ಹೀಗೆ ಸ್ನೇಹದಿಂದ ವಿವಿಧ ಸಂಘಟನೆಯವರು ನಮ್ಮ ಕನ್ನಡ ಕೂಟದ ಬಾಂಧವರಿಗೆ ಯುಗಾದಿ ಶುಭಾಶಯ ಕೋರಿರೋದನ್ನ ನೋಡಿಕೊಂಡು ಬರೋಣ, ಬನ್ನಿ. ನಮಸ್ಕಾರ ಅಂಡ್ ನಮಸ್ಕಾರಂ ಫ್ರಮ್ ಮಲಯಾಳಿ ಸಮಾಜ ನ್ಯೂರನ್ಬರ್ಗ್ ಜರ್ಮನಿ. ಆನ್ ಬಿಹಾಫ್ ಆಫ್ all the members of Malayali Samajam Nuremberg, we wish everyone in Kannada Kota Franconia a very happy Ugadi and happy new year. May this year be filled with lots of love, happiness and harmony. We wish you and your families good health and prosperity. We respect each other's diversity and look forward for a strong collaboration between our communities for a stronger India. Jai Hind. ಪ್ರೀತಿಯ ಕನ್ನಡ ಸ್ನೇಹಿತರಿಗೆ ನಮಸ್ಕಾರ. ನಮ್ಮ ತಮಿಳು ಸಂಘಂ ಪರವಾಗಿ ಯುಗಾದಿ ಮತ್ತು ಹೊಸ ವರ್ಷದ ಶುಭಾಶಯಗಳು. ಆನ್ ಬಿಹಾಫ್ ಆಫ್ ಎರ್ಲಾಂಗನ್ ಕರ್ಸೋ ತಮಿಳು ಸಂಘಂ, ವಿ ವಿಶ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಅ ಹ್ಯಾಪಿ ಯುಗಾದಿ ಆ್ಯಂಡ್ ಅ ಪ್ರಾಸ್ಪರಸ್ ನ್ಯೂ ಇಯರ್. ನಮ್ಮ ತಮಿಳು ಸಂಘಂ ಸಾರ್ಬಾಗ ಉಂಗಳುಕ್ಕೂ ಉಂಗಳ ಕುಟುಂಬತ್ತಾರುಕ್ಕೂ ಹೃದಯ ಕಣ್ಣಿಂದ ಉತ್ತಾಂಡು ವಾಳ್ತುಗಳು. We look forward for a positive and strong collaboration between both of our communities. Thank you. Namaskar. On behalf of Durga Puja Franken Group, we would like to wish you all in the Kannada Kutra Group a very, very happy Ugadi. And in Bengali, we say, Shubh Navarsha. May this new year bring a positive change and let this world become a better place to live in. We wish you and your families good health, prosperity and happiness. And Durga Puja Franken looks forward to a strong collaboration between two communities to show our unity in diversity. Stay safe. Namaskar. My name is Rashmi Gavande. I'm staying in Erlangen since 7 years. I'm here to speak on behalf of the whole Marathi community staying in the Franconia region. This message is for all my brothers and sisters of the Kannada community staying in the Franken region. On this auspicious occasion and celebration of Ugadi festival, I wish you all a very happy Ugadi. In Marathi, we call this festival as Gudi Padwa. Gudi Padwa cha tumha sarvanna hardik hardik shubhechha. He varsha tumha sarvanna sukha, samruddhi ani bharbharati che jao. May this year be filled with joy, happiness, courage, strength and a healthy life. We all need it, don't we? We have come far away from India and all of us have our regional communities set up here in the Franconia region. I look forward on behalf of the Marathi community to collaborate with all of you to represent our nation, our India as a whole, as one. Jai Hind. Hey, namaskara and vanakkam from Erlangen Hirsa Tamil Sangam in Franconia region of Bayan. On behalf of all the members of our Erlangen Hirsa Tamil Sangam, we wish everyone in Kannada Kota Franconia Santoshada Yugadi and Chitre Trina Nalvaltikal and wish you all Happy New Year. May this year be filled with lots of love, happiness and then harmony. We wish you and your families good health and prosperity. We respect each other's diversity and look forward for a stronger collaboration between our communities for building a stronger India.
ಧನ್ಯವಾದಗಳು ನನ್ರಿ. ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದಗಳು. ಹಬ್ಬ ಅಂದ್ರೆ ಮುಖ್ಯ ಅಂಶಗಳೇನು ಹೇಳಿ? ಒಂದು ದೇವರ ಪೂಜೆ, ಒಂದು ಹಬ್ಬದ ಅಡುಗೆ ಮಾಡಿ ಊಟ ಮಾಡೋದು, ಇನ್ನೊಂದು ಗೃಹ ಅಲಂಕಾರ. ಹಬ್ಬ ಬಂತು ಅಂದ್ರೆ ಬಾಗ್ಲು, ಕಿಟಕಿ, ಗೋಡೆ ಎಲ್ಲ ಕಡೆ ಹೂವು ಬಣ್ಣ ಬಣ್ಣದ ಚಿತ್ತಾರದಿಂದ ಅಲಂಕಾರ ಮಾಡೋದೇ ಒಂದು ಚೆಂದ ಅಲ್ವಾ? ಬಟ್ ಓನರ್ ಮಾತ್ರ ಮಳೆ ಹೊಡಿಬೇಡಿ ಅಂತಾನೆ ಇರ್ತಾರೆ. ಆದ್ರೆ ನಮ್ಮ ಮನ್ಸಿಗೋಸ್ಕರ, ಅಲಂಕಾರಕ್ಕೋಸ್ಕರ ಒಂದು ಸಣ್ಣ ಮಳೆ ಆದ್ರೂ ಓಕೆ ಅಂತ ಅನಿಸ್ತಾನೆ ಇರುತ್ತೆ. ಹಾಗಿದ್ರೆ ಈ ಯುಗಾದಿ ಹಬ್ಬಕ್ಕೆ ಜಯಂತ್, ಅನುಪಮ ಮತ್ತು ಬೇಬಿ ರಾಘವ್ ಅವರ ಮನೆಯಲ್ಲಿ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ಬನ್ನಿ. ಚೆನ್ನಾಗಿ ಅಲಂಕಾರ ಮಾಡಿದ್ರಲ್ವಾ? ನಮ್ಮನೇಲೂ ಮುಂದಿನ ಹಬ್ಬಕ್ಕೆ ಇದೇ ಥರ ಅಲಂಕಾರ ಮಾಡೋಣ ಅಂತ ಆಲ್ರೆಡಿ ಸುಮಾರು ಜನ ಅನ್ಕೋತಾ ಇರ್ತೀರ. ಹಾಗಿದ್ರೆ ಇದೇ ಖುಷಿಲಿ ನಮ್ಮ ಮುಂದಿನ ಕಾರ್ಯಕ್ರಮ ನೋಡೋಣವಾ? ಯುಗಾದಿ ಅಂದ ಕೂಡಲೇ ನಮಗೆ ಗೊತ್ತು ಹಬ್ಬದ ಬಹುಮುಖ್ಯ ಭಾಗ ಪಂಚಾಂಗ ಶ್ರವಣ. ಇವತ್ತು ನಮಗೆ ಪಂಚಾಂಗ ಶ್ರವಣ ಮಾಡಿಸಲು ನಮ್ಮ ನಡುವೆ ವಿಶೇಷವಾದ ಅತಿಥಿಗಳಿದ್ದಾರೆ. ಇವರ ಹೆಸರು ಹರಿಪ್ರಸಾದ್ ದಾತೆ. ಸನ್ಮಾನ್ಯರು ಮೂಲತಃ ಧರ್ಮಸ್ಥಳ ಸಮೀಪದ ಬೆಳ್ತಂಗಡಿಯವರು. ಶೃಂಗೇರಿಯ ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ವೇದಾಧ್ಯಯನ ಮಾಡಿ ಪ್ರಸ್ತುತ ಬೆಂಗಳೂರಿನಲ್ಲಿ ಪೌರೋಹಿತ್ಯ ಮಾಡುತ್ತಿದ್ದಾರೆ. ಬನ್ನಿ, ಇವರಿಂದ ಫಲವನಾಮ ಸಂವತ್ಸರದ ಫಲಾಫಲಗಳನ್ನು ತಿಳಿದುಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಜರ್ಮನಿಯ ಕನ್ನಡ ಕೂಟ ಫ್ರಾಂಕೋನಿಯಾದ ಎಲ್ಲಾ ಸದಸ್ಯರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿನ ನೀವೆಲ್ಲರೂ ಸೇರಿಕೊಂಡು ಯುಗಾದಿ ಹಬ್ಬದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ. ತುಂಬಾ ಸಂತೋಷವಾದಂತಹ ವಿಷಯ. ಇದರಲ್ಲಿ ನಾನು ಪಂಚಾಂಗ ಶ್ರವಣವನ್ನ ನಡೆಸಿಕೊಡ್ತಾ ಇದ್ದೇನೆ. ಮೊದಲನೆಯದಾಗಿ ಪಂಚಾಂಗ ಅಂದ್ರೆ ಏನು? ಪಂಚ ಅಂಗ, ಐದು ಅಂಗಗಳಿಂದ ಕೂಡಿರುವಂಥದ್ದು ಪಂಚಾಂಗ. ಇದು ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣ. ಈ ಐದು ಅಂಶಗಳಿಂದ, ಪ್ರಧಾನವಾದ ಅಂಶಗಳಿಂದ ಕೂಡಿರುವಂಥದ್ದೇ ಪಂಚಾಂಗ. ಅದಕ್ಕೆ ಪಂಚಾಂಗ ಎಂಬ ಹೆಸರು ಬಂದಿದೆ. ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದಾಯುಷ್ಯ ವರ್ಧನಂ, ನಕ್ಷತ್ರಾದ್ಧರತೆ ಪಾಪಂ, ಯೋಗಾದ್ರೋಗ ನಿವಾರಣಂ, ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ ಅಂತೇಳಿ ಹೇಳಿದ್ದಾರೆ. ಈ ವರ್ಷದ ರಾಶಿ ಫಲಗಳನ್ನ ಗಮನಿಸ್ತಾ ಹೋಗೋಣ. 12 ರಾಶಿಗಳು: ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಈ 12 ರಾಶಿಗಳು. ಒಂದೊಂದೇ ರಾಶಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಏನು ಹೇಳಿದ್ದಾರೆ ಅಂತೇಳಿ ನೋಡ್ಕೊಳ್ತಾ ಹೋಗೋಣ. ವರ್ಷಾದಿಯಲ್ಲಿ ಮತ್ತು ವರ್ಷದ ಕೊನೆಯಲ್ಲಿ ಗುರುವು ಶುಭ ಫಲದಾಯಕನಾಗಿದ್ದು ಸಾರ್ವಜನಿಕ ಜೀವನದಲ್ಲಿ ಕೀರ್ತಿವೃದ್ಧಿ,
ಕೈಹಾಕಿದ ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗುವಿಕೆ, ಬಂಧು ಮಿತ್ರರಿಂದ ಸಹಾಯ, ಆರ್ಥಿಕ ಪರಿಸ್ಥಿತಿಯಲ್ಲಿ ಪ್ರಗತಿ, ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ. ಗುರುವು ಅಶುಭನಾಗಿರುವುದರಿಂದಲೂ, ವರ್ಷಪೂರ್ತಿ ಶನಿಯು ಅಶುಭ ಫಲದಾಯಕನಾಗಿರುವುದರಿಂದಲೂ ಹಣಕಾಸಿನ ತೊಂದರೆ, ವ್ಯವಸಾಯದಲ್ಲಿ ನಷ್ಟ, ವ್ಯಾಪಾರ ವ್ಯವಹಾರಗಳಲ್ಲಿ ಅಡಚಣೆ, ಪಾಪಕಾರ್ಯಾಸಕ್ತಿ, ಕುಟುಂಬದಲ್ಲಿ ಅನಾರೋಗ್ಯ, ವೃಥಾ ತಿರುಗಾಟ ಮೊದಲಾದ ಫಲಗಳು ಮೇಷರಾಶಿಗೆ ಕಾಣಬರುತ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ಈ ವರ್ಷ ಗುರುವು ವರ್ಷದ ಮಧ್ಯದಲ್ಲಿ ಶುಭ ಫಲದಾಯಕನಾಗಿದ್ದಾನೆ. ಯತ್ನ ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ ಕಾಣುತ್ತದೆ. ಮಂಗಳ ಕಾರ್ಯಗಳು ನಡೆಯುತ್ತವೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬಂದರೂ ಗುರುವು ವರ್ಷಾದಿ ಮತ್ತು ವರ್ಷಾಂತ್ಯದಲ್ಲಿ ಅಶುಭದಾಯಕನಾಗಿರುವುದರಿಂದಲೂ, ಶನಿಯು ವರ್ಷಪೂರ್ತಿ ಅಶುಭ ಸ್ಥಾನದಲ್ಲಿರುವುದರಿಂದಲೂ ಕುಟುಂಬದಲ್ಲಿ ಅನಾರೋಗ್ಯ, ಬಂಧು ಮಿತ್ರರಲ್ಲಿ ವಿರೋಧ, ವೃಥಾ ಖರ್ಚು, ಮನಸ್ಸಿಗೆ ವ್ಯಸನ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ, ಹಣಕಾಸಿನ ತೊಂದರೆಯಿಂದಾಗಿ ಸಾಲಬಾಧೆ ಮೊದಲಾದ ಫಲಗಳನ್ನು ಅನುಭವಿಸಬೇಕಾಗುತ್ತದೆ. ನಂತರ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಗುರುವು ವರ್ಷದ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಶುಭ ಫಲದಾಯಕನಾಗಿದ್ದರೂ ಉಳಿದ ಕಾಲಗಳಲ್ಲಿ ಶುಭದಾಯಕನಾಗಿದ್ದು ಶುಭ ಕಾರ್ಯ ಯತ್ನ ಸಫಲ, ಬಂಧು ಮಿತ್ರ ಸಹಾಯ, ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ, ಸಜ್ಜನರ ಸಹವಾಸ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಮೊದಲಾದ ಫಲಗಳು ಕಾಣಬರುತ್ತವೆ. ಶನಿಯು ವರ್ಷಪೂರ್ತಿ ಅಶುಭ ಸ್ಥಾನದಲ್ಲಿರುವುದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ, ಪರಸ್ಥಳವಾಸ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಧನವ್ಯಯ, ಮನಸ್ಸಿಗೆ ಭಯ, ಸೇವಕ ವರ್ಗದಿಂದ ಕಿರುಕುಳ ಮೊದಲಾದ ಫಲಗಳು ಈ ರಾಶಿಗೆ ಕಾಣಬರುತ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಈ ವರ್ಷ ಅಷ್ಟೇನೂ ಫಲಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಗುರು ಶನಿಗಳು ಅಶುಭ ಫಲದಾಯಕನಾಗಿರುವುದರಿಂದ ಬಂಧು ಮಿತ್ರರಲ್ಲಿ ವಿರಸ, ಪರಸ್ಥಳವಾಸ, ಮನಸ್ಸಿಗೆ ದುಃಖ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವೃಥಾ ಖರ್ಚು, ಚೋರಾಗ್ನಿ ಭೀತಿ, ಕುಟುಂಬದಲ್ಲಿ ಅನಾರೋಗ್ಯ ಮೊದಲಾದ ಫಲಗಳು ಕಂಡುಬಂದರೂ ವರ್ಷದ ಮಧ್ಯದಲ್ಲಿ ಗುರುವಿನ ರಾಶಿ ಸಂಚಾರದಿಂದ ಯತ್ನ ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ, ಮಂಗಳ ಕಾರ್ಯಗಳು ನಡೆಯುವಿಕೆ, ಆರ್ಥಿಕ ಸ್ಥಿತಿಯಲ್ಲಿ ಅಲ್ಪ ಸುಧಾರಣೆ ಮೊದಲಾದ ಶುಭ ಫಲಗಳನ್ನು ನಿರೀಕ್ಷಿಸಬಹುದು. ಮುಂದಿನ ರಾಶಿ ಸಿಂಹ ರಾಶಿ. ವರ್ಷದ ಮಧ್ಯದಲ್ಲಿ ಗುರುವು ಅಶುಭದಾಯಕನಾಗಿದ್ದರೂ ವರ್ಷಾದಿ ಮತ್ತು ವರ್ಷಾಂತ್ಯದಲ್ಲಿ ಶುಭ ಸ್ಥಾನದಲ್ಲಿರುವುದರಿಂದಲೂ ಹಾಗೂ ಶನಿಯು ವರ್ಷಪೂರ್ತಿ ಶುಭ ಸ್ಥಾನದಲ್ಲಿರುವುದರಿಂದಲೂ ಉತ್ತಮವಾದ ಫಲಗಳನ್ನು ನಿರೀಕ್ಷಿಸಬಹುದು. ಧರ್ಮ ಕಾರ್ಯಾಸಕ್ತಿ, ಸಜ್ಜನರ ಸಹವಾಸ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಶುಭ ಕಾರ್ಯ ಯತ್ನ ಸಫಲ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಆರೋಗ್ಯ ಪರಿಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರ ಸೇವಕ ವರ್ಗದಿಂದ ಸಹಾಯ ಮೊದಲಾದ ಫಲಗಳು ಉಂಟಾಗುತ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ವರ್ಷಪೂರ್ತಿ ಶನಿಯು ಅಶುಭದಾಯಕನಾಗಿರುವುದರಿಂದಲೂ ವರ್ಷದ ಮಧ್ಯಭಾಗದಲ್ಲಿ ಮಾತ್ರ ಗುರುವು ಶುಭದಾಯಕನಾಗಿರುವುದರಿಂದ ಹೆಚ್ಚು ಶುಭ ಫಲಗಳು ಕಂಡುಬರುವುದಿಲ್ಲ. ಬಂಧು ಮಿತ್ರರಲ್ಲಿ ವಿರೋಧ, ವೃಥಾ ಖರ್ಚು, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಚೋರಾಗ್ನಿ ಭೀತಿ, ಮನೋವ್ಯಥೆ, ದಾಯಾದಿ ಕಲಹ, ಕುಟುಂಬದಲ್ಲಿ ಅನಾರೋಗ್ಯ, ಹಣಕಾಸಿನ ತೊಂದರೆಗಳು ಕಂಡುಬಂದರೂ ಗುರುವು ವರ್ಷದ ಮಧ್ಯದಲ್ಲಿ ಶುಭದಾಯಕನಾಗಿದ್ದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ತೊಂದರೆ ನಿವಾರಣೆ, ಯತ್ನ ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ, ವಸ್ತ್ರಾಭರಣ ಪ್ರಾಪ್ತಿ ಮೊದಲಾದ ಫಲಗಳು ಉಂಟಾಗುತ್ತವೆ. ಈಗ ತುಲಾರಾಶಿ. ಗುರುವು ಶುಭದಾಯಕನಾಗಿರುವುದರಿಂದ ಮನಸ್ಸಿಗೆ ನೆಮ್ಮದಿ, ತೀರ್ಥಯಾತ್ರೆ, ಧರ್ಮ ಕಾರ್ಯಾಸಕ್ತಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ, ಗೌರವ ಪ್ರಾಪ್ತಿ, ವ್ಯವಹಾರಗಳಲ್ಲಿ ಪ್ರಗತಿ,
ಬಂಧುಮಿತ್ರ ಸಹಾಯ ಮೊದಲಾದ ಶುಭ ಫಲಗಳು ಉಂಟಾದರೂ ಶನಿಯು ಅಶುಭದಾಯಕನಾಗಿದ್ದು ಮನಸ್ಸಿಗೆ ಚಿಂತೆ, ವೃಥಾ ತಿರುಗಾಟ, ಸೇವಕರಿಂದ ತೊಂದರೆ, ವ್ಯಾಪಾರದಲ್ಲಿ ನಷ್ಟ, ಆರೋಗ್ಯದಲ್ಲಿ ವ್ಯತ್ಯಾಸ ಮೊದಲಾದ ಫಲಗಳೂ ಸಹ ಕಂಡುಬರುತ್ತವೆ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಗುರುವು ವರ್ಷಪೂರ್ತಿ ಅಶುಭದಾಯಕನಾಗಿದ್ದು ವೃಥಾ ತಿರುಗಾಟ, ಹಣಕಾಸಿನ ಅಡಚಣೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಪರಸ್ಥಳ ವಾಸ, ಬಂಧು ವೈರ, ಸ್ಥಳ ಬಿಡುಗಡೆ, ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಮೊದಲಾದ ಫಲಗಳು ಕಾಣಬರುತ್ತವೆ. ಶನಿಯು ಶುಭದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಆರೋಗ್ಯದಲ್ಲಿ ಸುಧಾರಣೆ, ಯತ್ನ ಕಾರ್ಯ ಸಿದ್ಧಿ, ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ, ಕೃಷಿಯಲ್ಲಿ ಅಭಿವೃದ್ಧಿ, ಸೇವಕ ವರ್ಗದಿಂದ ಸಹಾಯ, ಸತ್ಕರ್ಮಾಸಕ್ತಿ, ಶುಭ ಕಾರ್ಯ ಪ್ರಯತ್ನದಲ್ಲಿ ಮನ್ನಣೆ ಮೊದಲಾದ ಫಲಗಳು ಉಂಟಾಗುತ್ತವೆ. ಮುಂದೆ ಧನುರಾಶಿ. ಧನುರಾಶಿಯಲ್ಲಿ ವರ್ಷಪೂರ್ತಿ ಶನಿಯು ಅಶುಭದಾಯಕನಾಗಿದ್ದು ಹಾಗೂ ವರ್ಷಾದಿ ಮತ್ತು ವರ್ಷಾಂತ್ಯದಲ್ಲಿ ಗುರುವು ಅಶುಭದಾಯಕನಾಗಿರುವುದರಿಂದ ಹೆಚ್ಚಿನ ಶುಭ ಫಲಗಳು ಕಂಡುಬರುವುದಿಲ್ಲ. ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ವಿರೋಧ, ವ್ಯಾಪಾರದಲ್ಲಿ ನಷ್ಟ, ಆರೋಗ್ಯದಲ್ಲಿ ವ್ಯತ್ಯಾಸ, ಮನಸ್ಸಿಗೆ ಚಿಂತೆ, ವೃಥಾ ತಿರುಗಾಟ, ಸೇವಕ ವರ್ಗದಿಂದ ತೊಂದರೆ, ಧನವ್ಯಯ ಮೊದಲಾದ ಫಲಗಳು ಕಂಡುಬರುತ್ತವೆ. ವರ್ಷದ ಮಧ್ಯಭಾಗದಲ್ಲಿ ಗುರುವು ಶುಭಸ್ಥಾನದಲ್ಲಿರುವುದರಿಂದ ಧರ್ಮ ಕಾರ್ಯಾಸಕ್ತಿ, ಗೌರವ ಪ್ರಾಪ್ತಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಅಲ್ಪಮಟ್ಟಿನ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಮೊದಲಾದ ಫಲಗಳನ್ನು ನಿರೀಕ್ಷಿಸಬಹುದು. ಮುಂದೆ ಮಕರ ರಾಶಿ. ಮಕರ ರಾಶಿಯಲ್ಲಿ ಶನಿಯು ವರ್ಷಪೂರ್ತಿ ಅಶುಭದಾಯಕನಾಗಿದ್ದು ಗುರುವು ವರ್ಷಾದಿ ಹಾಗೂ ವರ್ಷಾಂತ್ಯದಲ್ಲಿ ಶುಭ ಫಲದಾಯಕನಾಗಿರುವುದರಿಂದ ಶುಭಾಶುಭ ಫಲಗಳ ಮಿಶ್ರಫಲ ಕಂಡುಬರುತ್ತದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ಕುಟುಂಬದಲ್ಲಿ ಸೌಖ್ಯ, ಯಜ್ಞ ಕಾರ್ಯದಲ್ಲಿ ಪ್ರಗತಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ವ್ಯಾಪಾರದಲ್ಲಿ ಲಾಭ ಮೊದಲಾದ ಫಲಗಳು ಉಂಟಾದರೂ ಕೆಲಸ ಕಾರ್ಯಗಳಿಗಾಗಿ ಅಧಿಕ ತಿರುಗಾಟ, ಧನವ್ಯಯ, ಕೋರ್ಟು ವ್ಯವಹಾರಗಳಲ್ಲಿ ತೊಂದರೆ, ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಕಿರುಕುಳ, ಪರಸ್ಥಳವಾಸ, ಮನಸ್ತಾಪ, ಬಂಧುಮಿತ್ರ ವಿರೋಧ ಮೊದಲಾದ ಫಲಗಳು ಕಂಡುಬರುತ್ತವೆ. ಮುಂದೆ ಕುಂಭರಾಶಿ. ಕುಂಭರಾಶಿಯಲ್ಲಿ ವರ್ಷಪೂರ್ತಿ ಗುರು ಶನಿಗಳು ಅಶುಭರಾಗಿದ್ದು ಶುಭ ಫಲಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಅಧಿಕಾರಿಗಳಿಂದ ಕಿರುಕುಳ, ಬಂಧುಮಿತ್ರರಲ್ಲಿ ವಿರೋಧ, ಸ್ಥಳ ಬದಲಾವಣೆ, ವೃಥಾ ತಿರುಗಾಟ, ಧನವ್ಯಯ, ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ, ಮಾನಹಾನಿ, ಮನಸ್ಸಿಗೆ ಚಿಂತೆ, ಅನಾರೋಗ್ಯ, ಸೇವಕ ವರ್ಗದಿಂದ ತೊಂದರೆ ಮೊದಲಾದ ಫಲಗಳೇ ಕಂಡುಬರುತ್ತವೆ. ಮುಂದೆ ಮೀನರಾಶಿ. ಮೀನರಾಶಿಯಲ್ಲಿ ಶನಿಯು ವರ್ಷಪೂರ್ತಿ ಶುಭದಾಯಕನಾಗಿರುವುದರಿಂದಲೂ ಗುರುವು ವರ್ಷದ ಮಧ್ಯದಲ್ಲಿ ಶುಭಸ್ಥಾನದಲ್ಲಿರುವುದರಿಂದಲೂ ಆರೋಗ್ಯದಲ್ಲಿ ಸುಧಾರಣೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಸೌಖ್ಯ, ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ, ವ್ಯಾಪಾರ ವ್ಯವಹಾರದಲ್ಲಿ ಲಾಭ, ಬಂಧು ಮಿತ್ರರಿಂದ ಸಹಾಯ ಮೊದಲಾದ ಫಲಗಳೇ ಕಂಡುಬಂದರೂ ಸ್ಥಳ ಬದಲಾವಣೆ, ಕೆಲಸ ಕಾರ್ಯಗಳಿಗೆ ತಿರುಗಾಟ, ಮನಸ್ಸಿಗೆ ಬೇಸರ, ಪರಸ್ಥಳವಾಸ, ಧನವ್ಯಯ ಮೊದಲಾದ ಫಲಗಳೂ ಸಹ ಉಂಟಾಗುತ್ತವೆ. ಇದು ಈ ಪ್ಲವನಾಮ ಸಂವತ್ಸರದ 12 ರಾಶಿಗಳ ಒಂದು ರಾಶಿ ಫಲ. ಆನಂತರ ಈ ವರ್ಷದ ಆಯವ್ಯಯವನ್ನು ಸ್ವಲ್ಪ ನೋಡೋಣ. 12 ರಾಶಿಗಳ ಆಯವ್ಯಯವನ್ನು ನೋಡೋಣ. ಆಯವ್ಯಯ ಅಂದ್ರೆ ಏನು? ಆಯ ಅಂದ್ರೆ ಎಷ್ಟು ಸಂಪಾದನೆ ಆಗುತ್ತೆ ಅಂತ ಹೇಳಿ, ವ್ಯಯ ಅಂದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ. ಉದಾಹರಣೆಗೆ ಈಗ ಮೇಷ ವೃಶ್ಚಿಕ, ಆಯ 8, ವ್ಯಯ 14. ಅಂದ್ರೆ ಉದಾಹರಣೆಯಾಗಿ ತಗೊಂಡ್ರೆ 8 ರೂಪಾಯಿ ಸಂಪಾದನೆ ಮಾಡಿದ್ರೆ 14 ರೂಪಾಯಿ ಖರ್ಚಾಗುತ್ತದೆ ಎನ್ನುವಂಥದ್ದು. ಮೇಷ ವೃಶ್ಚಿಕ, ಆಯ 8, ವ್ಯಯ 14. ವೃಷಭ ತುಲ, ಆಯ 2, ವ್ಯಯ 8. ಮಿಥುನ ಕನ್ಯ, ಆಯ 5, ವ್ಯಯ 5. ಕರ್ಕಾಟಕ, ಆಯ 5, ವ್ಯಯ 11. ಸಿಂಹ, ಆಯ 2, ವ್ಯಯ 14.
ಧನು ಮತ್ತು ಮೀನ ರಾಶಿಯವರಿಗೆ ಆಯ 11, ವ್ಯಯ 5. ಮಕರ ಮತ್ತು ಕುಂಭ ರಾಶಿಗಳಿಗೆ ಆಯ 14, ವ್ಯಯ ಕೂಡ 14. ಈ ಪ್ಲವನಾಮ ಸಂವತ್ಸರವು ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಎಂದು ಹೇಳುತ್ತಾ ನನ್ನ ಈ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಮ್ಮ ಕರೆಗೆ ಓಗೊಟ್ಟು ಪಂಚಾಂಗ ಶ್ರವಣ ಕಾರ್ಯಕ್ರಮ ನಡೆಸಿಕೊಟ್ಟ ಶ್ರೀ ಹರಿಪ್ರಸಾದ್ ದಾತೆಯವರಿಗೆ ಸಂಘದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಪ್ಲವನಾಮ ಸಂವತ್ಸರದ ಫಲಾಫಲಗಳು ಏನೇ ಇರಲಿ, ಡಿವಿಜಿಯವರು ಸುಂದರವಾಗಿ ಬರೆದಿರೋ ಹಾಗೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಎಷ್ಟು ಸುಂದರವಾಗಿದೆ ಅಲ್ಲ ಪದ್ಯ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆಸ್ ಯೂಶುವಲ್ ಮಕ್ಕಳಿದೆ ಅಲ್ವಾ ರಾಜ್ಯಭಾರ. ಹಾಗಿದ್ರೆ ಬನ್ನಿ ನಮ್ಮ ಕನ್ನಡ ಕೂಟದ ಪುಟಾಣಿ ಮಕ್ಕಳು ನಮಗೆಲ್ಲ ಯುಗಾದಿ ವಿಷಯ ತಿಳಿಸಿರೋದನ್ನ ಕೇಳ್ಕೊಂಬರೋಣ. ನಮಸ್ಕಾರ ಎಲ್ಲರಿಗೂ, ಯುಗಾದಿಯ ಶುಭಾಶಯಗಳು. ಹರಿ ಓಂ ಸರ್ವೇಭ್ಯ ಯುಗಾದಿ ಪರ್ವಣಸ್ಯ ಹಾರ್ದಃ ಶುಭಾಶಯಃ. ಶರಣಂ ಪ್ರತಿ ಶರಣಂ ಯನ್ನವಂ ನವಂ, ಶರಣಂ ಪ್ರತಿ ಶರಣಂ ಯನ್ನವಂ ನವಂ. ತಚ್ಚ ಸುಂದರಂ ಸಚ್ಚ ತತ್ ಶಿವಂ, ತಚ್ಚ ಸುಂದರಂ ಸಚ್ಚ ತತ್ ಶಿವಂ. ದರ್ಶನೂತನಂ ಶುಭಂ ವರ್ಷನೂತನಂ ಶುಭಂ ಮುದಂ ಉತ್ತರೋತ್ತರಂ ಭವತ ಸಿದ್ಧಿದಂ ಉತ್ತರೋತ್ತರಂ ಭವತ ಸಿದ್ಧಿದಂ. ಕ್ಷಣಂ ಪ್ರತಿ ಕ್ಷಣಂ ಯನ್ನವಂ ನವಂ ಶಂಶಸುಂದರಂ ಶಿವಂ ವರ್ಷನೂತನಂ ಶುಭಂ ಮುದಂ ಉತ್ತರೋತ್ತರಂ ಭವತು ಸಿದ್ಧಿದಂ ಭವತು ಸಿದ್ಧಿದಂ ಭವತು ಸಿದ್ಧಿದಂ. ಎಲ್ಲರಿಗೂ ನಮಸ್ಕಾರ. ಹೊಸತನ ಹೊತ್ತು ಯುಗಾದಿ ಮತ್ತೆ ಬಂದಿದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ, ನನ್ನ ಹೆಸರು ಮಹಿಯಾ. ನಾನು ಜರ್ಮನಿಯಿಂದ ವಿಡಿಯೋ ಕಳಿಸ್ತಾ ಇದ್ದೀನಿ. ನಾನು ಇವತ್ತು ಪಂಚಾಂಗ ಶ್ರವಣ ಹೇಳ್ತಾ ಇದ್ದೀನಿ. ವರ್ಷದಲ್ಲಿ ಎರಡು ಆಯನಗಳು, ಉತ್ತರಾಯಣ ಮತ್ತು ದಕ್ಷಿಣಾಯನ. ವರ್ಷದ ಹಿಂದೂ ಚಾಂದ್ರಮಾನ, ಹನ್ನೆರಡು ತಿಂಗಳುಗಳು ಮತ್ತು ಆರು ಋತುಗಳು. ಚೈತ್ರ ವಿಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಶ್ರಾವಣ ಅರ್ಭತ ವರ್ಷ ಋತು, ಆಶೈಜ ಕಾರ್ತಿಕ ಶರದ್ ಋತು, ಮಾಘ ಶಿರ ಪುಷ್ಯ ಹೇಮಂತ ಋತು, ಮಾಘ ಫಾಲ್ಗುಣ ಶಿಶಿರ ಋತು. ಪ್ರತಿ ತಿಂಗಳ ಶುಕ್ಲ ಪಕ್ಷ ಮತ್ತು ಅಮಾವಾಸ್ಯೆ ಕೃಷ್ಣ ಪಕ್ಷ. ನಕ್ಷತ್ರಗಳು 25, ಅಶ್ವಿನಿ ಭರಣಿ ಕೃತ್ತಿಕಾ ರೋಹಿಣಿ ಮೃಗಶಿರ ಆದ್ರ ಪುನರ್ವಸು ಪುಷ್ಯ ಆಶ್ಲೇಷ ಮಕ ಪೂರ್ವ ಉತ್ತರ ಹಸ್ತ ಚಿತ್ತ ಸ್ವಾತಿ ಋಷ್ಯಕ ಅನುರಾಧ ಜ್ಯೇಷ್ಠ ಮೂಲ ಪುರುಷರ ಉತ್ತರಶಾಲ ಶ್ರವಣಿಷ್ಠ ಸತಪಿಷ ಪುರಭದ್ರ ಉತ್ತರ ಭದ್ರ ಮತ್ತು ರೇವತಿ.
ದ್ವಾದಶಿ ರಾಶಿಗಳು ಮೇಷ ಋಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನುಸು ಮಕರ ಕುಂಭ ಮತ್ತು ಮೀನ ವೇದಗಳು ನಾಲ್ಕು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವವೇದ ವೇದಗಳಲ್ಲಿ ನಾಲ್ಕು ವಿಭಾಗಗಳು ಸಂಹಿತ ಬ್ರಾಹ್ಮಣ ಆರಣ್ಯಕ ಮತ್ತು ಉಪನಿಷತ್ ಧನ್ಯವಾದಗಳು ಅಂತರ್ಜಾಲ ಅಂದರೆ ಇಂಟರ್ನೆಟ್ ಈ ಇಂಟರ್ನೆಟ್ ಕಳೆದ 2 ದಶಕದಿಂದ ಎಷ್ಟು ಕ್ರಾಂತಿ ಉಂಟು ಮಾಡಿದೆ ಅಲ್ವಾ ಪ್ರಪಂಚಾದ್ಯಂತ ಪ್ರತಿ ಸೆಕೆಂಡ್ಗೆ 40,000 ಹೆಚ್ಚು ಗೂಗಲ್ ಸರ್ಚ್ ನಡೆಸ್ತಾರಂತೆ ಕೆಲವೊಂದ್ಸತಿ ನಮಗೂ ಅನಿಸ್ತಾ ಇರುತ್ತೆ ಮನೇಲಿ ಗೂಗಲ್ ಸರ್ಚ್ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ ಅಂತ ಯುಗಾದಿ ಇವೆಂಟ್ನಲ್ಲಿ ಇವ್ರು ಯಾಕೆ ಇಂಟರ್ನೆಟ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅನ್ಕೋತಾ ಇದ್ದೀರಾ ಉತ್ತರಕ್ಕಾಗಿ ಕಾರ್ಯಕ್ರಮ ಹಿಂಗೆ ನೋಡ್ತಾ ಇದೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಪುಟಾಣಿಯರು ಎಷ್ಟು ಚೆನ್ನಾಗಿ ವಿಶಸ್ ತಿಳಿಸಿದ್ರಲ್ವಾ ಹಾಗೆ ಈ ಮಕ್ಕಳು ಹಾಡು ಹೇಳ್ತಿದ್ರೆ ಕೇಳಕ್ಕೆ ಇನ್ನೂ ಚೆನ್ನಾಗಿರತ್ತಲ್ವಾ ಹಾಗಿದ್ರೆ ಬನ್ನಿ ನಮ್ಮ ಕನ್ನಡ ಕೂಟದ ಲಿಟಲ್ ಚಾಂಪ್ಸ್ ಹಾಡಿರೋದನ್ನ ಕೇಳ್ಕೊಂಬರೋಣ ನವೋದಿತ ಭಾಸ್ವರಂ ನಮತ್ಸುರ ನಿರ್ಜನಂ ನಕಾರಿ ರುದ್ರಂ ಸುರೇಶ್ವರಂ ಈಶ್ವರಂ ಗಜೇಶ್ವರಂ ಈಶ್ವರಂ ತಮಶ್ರೇ ಪರಾತ್ಪರಂ ಅಂತರಂ ಸಮಸ್ತ ಲೋಕ ಶಂಕರ ಸಮಸ್ತ ಲೋಕ ಶಂಕರ ನಿರಸ್ತದೆ ಕುಂಜರಂ ದರೇ ದರೋದರಂ ಪರಂ ಪವಕ್ರಮಕ್ಷರಂ ಕೃಪಾಕರಂ ಶಮಾಕರಂ ಉದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತ ನಮಸ್ಕರೋ ಭಾಸ್ಪರಂ ಅಕಿಂಚನಾರ್ಥಿ ಮಾರ್ಜುನ
ಚಿರಂತನ ಭಜನ ಪುರಾರಿ ಪೂರ್ವನಂದ ಸುರ ಗಿರಿ ಚರ್ವಣಂ ಪ್ರಪಂಚನಾಶ ಪ್ರಪಂಚನಾಶ ಭೀಷಣ ಧನಂಜಯ ಭೂಷಣ ಕಪೋಲ ದಾನ ವಾರಣ ವಶೇ ಪುರಾಣ ವಾರಣ
ಹಾಗೆ ಈ ಪುಟಾಣಿ ಮಕ್ಕಳು ಹಾಡು ಹೇಳ್ತಿದ್ರೆ ಯಾರಿಗೆ ತಾನೇ ಕೇಳೋಕೆ ಇಷ್ಟ ಆಗೋಲ್ಲ. ಹಾಗಿದ್ರೆ ನಮ್ಮ ಕನ್ನಡ ಕೂಟದ ಲಿಟಲ್ ಚಾಂಪ್ಸ್ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ ಮುಂದಿನ ಕಾರ್ಯಕ್ರಮ ಸರ್ಗಮಲ್ಲಿ ಕೇಳ್ಕೊಂಬರೋಣ ಬನ್ನಿ. ಶ್ರೀ ಗೀತಾ ಧ್ಯಾನಂ ಓಂ ಬುದ್ಧಿ ಫುಲ್ಲಾರವಿಂದಾಯ ತಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ ಪ್ರಪನ್ನ ಪಾರಿಜಾತಾಯ ತೋತ್ರವೇತ್ರೈಕಪಾಣಯೇ ಜ್ಞಾನಮುದ್ರಾಯ ಕೃಷ್ಣಾಯ ಗೀತಾಮೃತದುಹೇ ನಮಃ.
చరణ సరోజ రజ నిజ మను ముఖుర సుధారి భరణ రఘుబర విమలయసు జోదాయక ఫలచారి బుద్ధిహీన తను జానికే సుమిరౌ పవన కుమార బల బుద్ధి విద్యా దేహు మోహి హరహు కలేశ వికార జై హనుమాన జ్ఞాన గుణ సాగర జై కపీస తిహు లోగ ఉజాగర రామ దూత అతులిత ఫల ధామ అంజని పుత్ర పవన సుత నామ మహావీర విక్రమ బజరంగి కుమతి నివార సుమతి కే సంగి కంచన భరణ విరాజ సుబేత కానన కుండల కుంచిత కేస హాత వజ్ర ఔధ్వజ విరాజే కాందే మూంజ జనేయు సాగే శంకర సువన కేసరి నందన తేజ ప్రతాప మహాజగబంద విద్యావాణ గుణి అతి చాతుర రామ కాజ కరిబేకు ఆతుర ప్రభు చరిత్ర సునిబేకో రసియ రామ లఖన సీతా మన బసియ ನಮ್ಮ ಪುಟಾಣಿ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರಲ್ವಾ ಹಾಡಾಯ್ತು ಇನ್ನೇನ್ ಮಾಡ್ತಾರೆ ಈ ಮಕ್ಕಳು ಅಂತ ಅನ್ಕೋತಾ ಇದ್ದೀರಾ ನಾವು ಕೂಡ ಈ ಮಕ್ಕಳ ಹೊಸ ಹವ್ಯಾಸ ಏನಾದರೂ ತೋರಿಸ್ಬೇಕು ಅಂತ ಅನ್ಕೊಂಡ್ವಿ ಲೆಗೋ ಈಗಿನ ಮಕ್ಕಳಿಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಬ್ಲಾಕ್ಸ್ನ ಯೂಸ್ ಮಾಡಿ ಹತ್ತಾರು ಡಿಸೈನ್ಸ್ ಮಾಡಿರೋದನ್ನ ನೋಡೋದೇ ಒಂದು ಚೆಂದ ಅಲ್ವಾ ಹಾಗಿದ್ರೆ ಅದ್ರದ್ದೊಂದು ಝಲಕ್ ನೋಡೋಣವಾ ಚಾಯ್ ಜೊತೆ ಒಂದು ಪೂರಿ ಚಾಯ್ ಬೋರ್ಡ್ ಇದೊಂದು ಪೂರಿ ಚಾಯ್ ಕಾರು ಒಂದು ಪೂರಿ ಚಾಯ್ ಜೊತೆ ಒಂದು ಪುಲಿ ಚಾಯ್ ಕಾರು ಒಂದು ಪುಲಿ ಚಾಯ್ ಪುಲಿ ಚಾಯ್ ಪುಲಿ ಚಾಯ್ ಜೊತೆ Hi, I am Satvika. This is a Lego Blay Blay. Let's do it. Guys, this is a car I've made. It has many lights. That's the main thing. And this is an adventuring car, and it's off-road. So here are the many lights which I was talking about over here, 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 and over here the red thing, the back red light, and also over here. But these things are not lights. But these two things are the main lights. They power very much light. They're like the focus light. But they're actually not. And they can turn like this.
So the driver has to press a button in the car and that makes it turn. And when the driver leaves the button, then it stops. And it will shine the light wherever the driver makes it to shine. And this car has 720 horsepower and it weighs 3,083 kilograms and it can go 200 kilometers per hour fast. And it also has a booster. So this is a normal exhaust. This is the booster exhaust. And the booster can boost the car to 75 kilometers per hour. You can use this car for like 1,000 kilometers. And to be like exact, its range is 1,050 kilometers per hour. Yeah, 1,050 kilometers. So, yeah, this is my car. Hi, ನಂಗೆ ಯಾಕೆ ಇಷ್ಟ ಆಗುತ್ತೆ ಫ್ರೆಂಡ್ ಎಂಜಿನ್ನು ಅಂತ ಒಂದೊಂದು ಬರುತ್ತೆ ಏನು ಹೆಂಗಾಗತ್ತೆ ತುಂಬ ಮರ್ಗ ಸ್ಟೇಷನ್ ಬೆಂಕಿ ಹಚ್ಕೊಂಬಿಟ್ಟಿದೆ ಅಂತ ಬರ್ತಾ ಇದ್ದಾರೆ ಇವರಿಬ್ರು ಒಂದು ಹುಡುಗ ಹುಡುಗ ಇಳಿಯ ಆಡಿ ಪಕ್ಕ ನಿಲ್ಲಿಸುತ್ತೆ ಇವ್ರ ಹತ್ತಿರ ಬರುತ್ತಿದ್ದು ಅಂತ ಚೆನ್ನಾಗುತ್ತ ಬಂದ್ಬಿಡತ್ತೆ ಅವಾಗ ಮತ್ತೆ ಟರ್ನ್ ಆಗ್ಬಿಟ್ಟು ಅವಾಗ ಏನಾಗುತ್ತೆ ಗೊತ್ತ ಅವಾಗ ಇನ್ಶೂರು ಇಡತ್ತಲ್ಲ ಅದ್ ನೋಡಲ್ಲ ಯಾರು ಪೀಸ್ ಬಿಡತ್ತೆ ಅವಾಗ ಆಗೋತೆ ಎಲ್ಲ ಹೋತೆ ಅವಾಗ ಹೀಗೆಲ್ಲ ಗಾಡಿಯೆಲ್ಲ ನಿಲ್ಸ್ಕೊಂಡೆಲ್ಲ ಮಾಡ್ತಾರೆ ಇದು ಥ್ಯಾಂಕ್ ಯು ಅನ್ನತ್ತೆ ಬಾಯ್ ಅನ್ನತ್ತೆ ಆಮೇಲೆ ಈಗ ನಾನು ಬಾಯ್ ಅಂತ ಹಿಂಗೆ ಮುಗೀತು ಆಮೇಲೆ ಲಾಸ್ಟ್ ಪಾರ್ಟ್ ಹೋದ್ರು ಫೈರ್ ಸ್ಟೇಷನ್ ಮತ್ತೆ ಬಾಯ್ Hi, I'm Arvind. This is a Lego Beyblade. Let's do it. Maya, Siddharth, Uta. Oh, bye.
ಮಕ್ಕಳು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು ನೋಡಿದ್ರಲ್ವಾ? ಸಂವೇದನೆಯೊಂದಿಗಿನ ಅದ್ಭುತ ಕಲೆಯನ್ನ ಗೀರ್ವಾಣಿಯ ಕೃಪಾಕಟಾಕ್ಷದೊಂದಿಗೆ ನುಡಿಸುತ್ತಾ ತನ್ನಯತೆಯ ಅನಾವರಣಗೊಳಿಸುವ ಕಲೆಯೇ ಸಂಗೀತ. ಈ ಸಂಗೀತನ ಎಷ್ಟು ಸರಿ ಕೇಳಿದ್ರೂ ಕೇಳ್ತಾನೇ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಈಗ ನಮ್ಮ ಕನ್ನಡ ಕೂಟದ ಪುಟಾಣಿ ಕುಂಶಿ ಹೇಗೆ ಹಾರ್ಮೋನಿಯಂ ನುಡಿಸ್ತಾಳೆ ನೋಡಿಕೊಂಡು ಬರೋಣ. ಮುಂದಿನ ಕಾರ್ಯಕ್ರಮ ವಾದ್ಯಲಹರಿ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ, ಮುರಾಕರ ತಮುರ ಕಂಸ ಗಾವಿ ಮುಕ್ತಿ ಸಾಧಕ ಕಲಾಧರ ವಂಸಕ ವಿಲಾಸಿ ಲೋಕ ರಂಜಕ ಅನಾಯಕೈಕನಾಯಕಂ ವಿನಾಶಿ ದೇವ ದೈತ್ಯಕಂ ನಾಶುಭಾಶು ನಾಶನಂ ನಮಾಮಿತಂ ವಿನಾಯಕ ನೇತರಾತಿ ವಿಕರಂ ನಗೋದಿ ತಾರ್ಕ ಭಾಸ್ವರಂ ನಮಿತ್ಸುರಾರಿ ನಿಜ್ಜರ ನತಾಧಿಕಾಪದುತ್ತರ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರ ಮಹೇಶ್ವರಂ ತಮಾಶ್ರಯ ಪರಾಪರಂ ನಿರಂತರ ಸಮಸ್ತಲೋಕ ಶಂಕರಂ ನಿರಸ್ತ ದೈತ್ಯ ಪೂಜರಂ ತರೇತರ ತರಂ ವರ ವರೇ ಭವತ್ರಮಕ್ಷರ ಕೃಪಾಕರಂ ಕ್ಷಮಾಕರಂ ಮುರಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಂ ನಮಸ್ಕರೋಮಿ ಭಾಸ್ವರಂ ಕಂಚನಾರ್ತಿ ಮಾರ್ಜನಂ ಚಿರಂತನೋಕ್ತಿ ಭಾಜನ ಪುರಾರಿ ಪೂರ್ವನಂದನ ಸುರಾರಿ ಗರ್ವ ಚರ್ವಣ ಪ್ರಪಂಚನಾಶ ಭೀಷಣಂ ಧನಂಜಯಾಧಿಭೂಷಣಂ ಕಪೋಲ ದಾನ ವಾರಣಂ ಭಜೇ ಪುರಾಣ ವಾರಣ ನಿಕಾಂತ ಕಾಂತ ದಂತ ಕಾಂತ 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 ಆತ್ಮಜ ನಿತ್ಯರೂಪಮಂತಹೀನ ಮಂತರಾಯ ಚಿಂತನ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ ಗಣೇಶ ಪಂಚರತ್ನಮಾದರೇಣ ಪ್ರಜಾಪತಿ ಪ್ರಜಾತಕಿ ಹೃದಿ ಸ್ಮರಣ ಗಣೇಶ್ವರ ಅರೋಗತಾಮದೋಷತ ಸುಸಾಹಿತೀಂ ಸುಪುತ್ರತ ಸಮಾಹಿತಾಯುರಷ್ಟಭೂತಿ ಮದ್ಯುಪೈತಿ ಸೋಚುರ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ರಕ್ಷ ಮಾಂ, ಶ್ರೀ ಗಣೇಶ ರಕ್ಷ ಮಾಂ, ಜಯ ಗಣೇಶ ಪಾಹಿ ಮಾಂ. ಕುಂಶಿ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿತ್ತು ಅಲ್ವಾ? ಹಾಡಿನ ಜೊತೆಗೆ ಡ್ಯಾನ್ಸು ಇದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ? ಜೊತೆಗೆ ಈ ಬಾರಿ ನಮ್ಮ ಮಾಧುರಿ ನಾದಕರ್ಣಿ ಅವರ ನೃತ್ಯಾಂಜಲಿ ಡ್ಯಾನ್ಸ್ ಸ್ಕೂಲಿಂದ ಕೂಡ ಮಕ್ಕಳು ನಮ್ಮ ಜೊತೆ ವೇದಿಕೆ ಹಂಚ್ಕೋತಾ ಇದ್ದಾರೆ. ಹಾಗಿದ್ರೆ ಈ ಪುಟ್ಟ ಮಕ್ಕಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡೋಣ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಕಾಕಿಸು ಹೇ ಶರದೇ.
ಶಾರದೆ ದಯಪಾಲಿಸು ಈ ಪಾಡನು ಬೆಳಕಾಗಿಸು ಯುಗಾದಿ. Like it's Mardi Gras, 'cause that's what life is for. And we don't party hardly, we just party hard. And not because we born, we party 'cause we born a party. That's why, keep on, yes, that's why, keep on, yes, that's why, keep on doing, doing what I'm doing, y'all. I like the moving, moving, I like the moving, moving, I like the moving, moving, we like the moving. I like the moving, moving, she like the moving, moving, he like the moving, moving, we like the moving. I like the body, body, he like the body, body, they like the body, body, we like the body. She like to shake it, shake it, she like to shake it, shake it, he like to shake it, yeah. Somebody say yeah, say yeah, yeah. Back it up, 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 back it up. Back it up, 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 back it up. Give me room, give me room, give me room, cause we like to party, party, we like to party, party, we like to party, party, we like to party. We like to move it, move it, he like to move it, move it, they like to move it, move it, move it, move it, move it, move it, move it. ಶುಭಾಶಯಗಳು. ಶುತಾಯಿರ್ ಸ್ವಚ್ಛ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾದಿಷ್ಟ ವಿನಾಶಾಯ ನಮ್ಮ ಕಣ್ಣನ ಪಕ್ಷಿಣಂ. ಸ್ಫಟಿಕ ಪಟೀರ ಹಾರಹೀರ ಹಿಮ ಹಿಮಕರ ಶರಥ ಪ್ರ ಶುಭ್ರ ವಸನಾಂಜಿತ ವರದಾಭಯ ಸ್ಫಟಿಕ ಖ
ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ವಾ? ಪರ್ಫಾರ್ಮ್ ಮಾಡಿದ ಮಕ್ಕಳಿಗೂ, ನೃತ್ಯಾಂಜಲಿ ಡ್ಯಾನ್ಸ್ ಸ್ಕೂಲ್ನ ಮಾಧುರಿ ನಾದಕರ್ಣಿ ಅವರಿಗೂ ಧನ್ಯವಾದಗಳು. ರೂಬಿ ಕ್ಯೂಬ್ ಸಾಲ್ವ್ ಮಾಡೋದು ಎಷ್ಟು ಕಷ್ಟದ ಕೆಲಸ ಅಲ್ಲ. ಈ ರೂಬಿ ಕ್ಯೂಬ್ ಸಾಲ್ವ್ ಮಾಡೋದ್ರ ಜೊತೆಗೆ ಭಗವದ್ಗೀತೆನೂ ಪಠನೆ ಮಾಡೋದು ಒಂದು ಸಾಧನೆಯೇ ಸರಿ. ಈ ಸಾಧನೆ ಮಾಡಿರುವಂತಹ ಪ್ರತಿಭೆ ಮಾಹಿಯ ನಮ್ಮ ಕನ್ನಡ ಕೂಟದಲ್ಲೇ ಇರೋದು ನಮಗೆ ಹೆಮ್ಮೆಯ ವಿಷಯ. ಅವಳ ಈ ಪ್ರತಿಭೆ ಗಿನ್ನಿಸ್ ಬುಕ್ಕಿನಲ್ಲೂ ದಾಖಲಾಗಿದೆ. ಅವಳ ಈ ಪ್ರತಿಭೆಯನ್ನ ನೋಡಿಕೊಂಡು ಬರೋಣ ಬನ್ನಿ. ನನ್ನ ಹೆಸರು ಮಾಹಿಯ, ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಓದುತ್ತಿದ್ದೇನೆ. ನಂಗೆ ರೂಬಿಕ್ಸ್ ಕ್ಯೂಬ್ ಮಾಡೋ ತುಂಬಾ ಇಷ್ಟ. ನಾನು 15 ರೂಬಿಕ್ಸ್ ಕ್ಯೂಬ್ಸ್ 19:50 ಅಲ್ಲಿ ಮಾಡಿದ್ದೀನಿ. ನಾನೊಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ. ನಾನು ಒಂದು ಹೊಸ ಪ್ರಯತ್ನ ಮಾಡಿದ್ದೀನಿ, ಶ್ಲೋಕ ಹೇಳುವಾಗ ನಾನು ರೂಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡ್ತೀನಿ. ಅಷ್ಟಾದಶೋಧ್ಯಾಯ ಮೋಕ್ಷ ಸನ್ಯಾಸ ಯೋಗ ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಭಾವೋ ತತ್ಸಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಋಷಿಕೇಶ ಕೃತಕೇಶ್ನಿ ಶಿವತನ ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋವಿದುಃ ಸರ್ವಕರ್ಮ ಪರಿತ್ಯಾಗಂ ಪ್ರಾಪುಸ್ತ್ಯಾಗಂ ವಿಚಕ್ಷಣಾತ್ಯಾಜಂ ದೋಷವದಿತ್ಯೇಕೇ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞ ದಾನ ತಪಃಕರ್ಮ ನತ್ಯಾಜಂ ಇತಿ ಕಾಪರೇ ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೆ ತರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ ಯಜ್ಞ ದಾನ ತಪಃಕರ್ಮ ನತ್ಯಾಜಂ ಕಾರ್ಯಮೇವ ತತ್ ಯಜ್ಞೋ ದಾನ ತಪಶ್ಚೈವ ಪಾವನಾನಿ ಮನೀಷಿಣಾಂ ಏತ್ಯಾನಪಿ ತು ಕರ್ಮಾಣಿ ಸಂಗಂ ತಿಕ್ತ ಫಲಾನಿ ಚ ಕರ್ತವ್ಯಾನ್ಯತಿ ಮೇ ಪಾತಾನಿ ಶಿತಂ ಮತ ಮುತ್ತಮಂ ನಿಯತಸ್ಯ ತು ಸನ್ಯಾಸಃ ಕರ್ಮ ನೋನೋಪಪದ್ಯತೆ ಮೋಹಾತಸ್ಯ ಪರಿತ್ಯಾಗ ತಾಮಃ ಪರಿಕೀರ್ತಿತಃ ದುಃಖಮಿತ್ಯೇವ ಯತ್ಕರ್ಮ ಕಾರ್ಯಕ್ಲೇಶತಯಾತಯ ಸಕೃತ್ವಾದಾದಶಂ ತ್ಯಾಗಂ ನೈವ ತ್ಯಾಗಂ ಪರಂ ಭವೇತ್ ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತುಕ್ತಾ ಫಲಂ ಚೈವ ಸತ್ಯಾಗಸ್ಸಾಪಿ ಕೋಮತಃ ನದ್ವೇಷ್ಟಿ ಕುಶಲಂ ಕರ್ಮ ಕುಶಲೇನಾನ ಸಜ್ಜತೆ ತ್ಯಾಗೀ ಸತ್ತ ಸಮಾವಿಷ್ಟು ಮೇಧಾವಿಚಿನ್ನ ಸಂಶಯ ನಹಿ ದೇಹವೃತಾ ಶಕ್ತಿಂ ತಕ್ತುಂ ಕರ್ಮಾಣ ಸೇಸ್ತುತಃ ಯಸ್ತು ಕರ್ಮ ಪರತ್ಯಾಗೀ ಸತ್ಯಾಗೀತ್ಯ ವಿಧೀಯತೆ ಅನಿಷ್ಟಮಿಷ್ಟಂ ನಿಷ್ಟಂ ಚ ಕೀದಂ ಕರ್ಮ ನಪ್ತರಂ ಪ್ರವೃತ್ಯ ತ್ಯಾಗಿನಾಂ ಪ್ರೀತ್ಯ ಯತ ಸನ್ಯಾಸಿನಾಂ ಕಚೇತ್ ಪಂಚೈತಾನಿ ಮಹಾಬಾಹು ಕಾರಣಾನಿ ನಿಬೋಧಮಿ ಸಾಂಕೇ ಕೃತಾಂತಿ ಪ್ರೋಕ್ತಾನಿ ಸಿದ್ಧನೇ ಸರ್ವ ಕರ್ಮಣಾಂ ಅಧಿಷ್ಠಾನಂತ ತತ್ಕರ್ತ ಕಾರಣಂ ಚ ಪೃಥಕ್ವಿಧಂ ವಿವಿಧಾಶ್ಚ ಪೃಥಕ್ಕೇಷ್ಟ ದೈವಂ ಶೈವಾತ್ರ ಪಂಚಮಂ ತತ್ರೈವಂ ಸತಿ ಕರ್ತಾನಂ ಮಾತ್ಮಾನಂ ಕೇವಲಂ ತ್ರಯಃ ಪಶ್ಯತ ಕೃತ ಬುದ್ಧಿತ್ವಾನ್ ನತ ಪಶ್ಯತಿ ದುರ್ಮತಿ ಯಸ್ಯ ನಾಹಂ ಕೃತೋ ಭಾವೋ ಬೋದ್ಧೈರ್ಯಸ್ಯ ನ ಲಿಪ್ಯತೆ ಅತ್ತಾ ಸೈಮಾನ್ ಲೋಕ್ಮಾನ್ ನಾಂದಿ ನ ಲಿಪ್ಯತೆ ನ್ಯಾಯಂ ನಿಯಂ ಪರಿಜ್ಞಾತ ತ್ರಿಧಾ ಕರ್ಮ ಚೋದನ ಕರಣಂ ಕರ್ಮ ಕರ್ತೀತಿ ತ್ರಿದ ಕರ್ಮ ಸಂಗ್ರಹ ಜ್ಞಾನಂ ಕರ್ಮ ಚ ಕರ್ತಾಕ್ಷ ತ್ರಿದೈವ ಗುಣ ಭೇದತಃ ಪ್ರೋಕ್ಷಿತೆ ಗುಣ ಸಂಖ್ಯಾನ್ಯಾವಚ್ಛಿನ ತಾನ್ಯಪಿ ಸರ್ವಭೂತೇಷು ಏನೈಕಂ ಭಾವಮಧ್ಯಯಮಿಚ್ಯತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಾಂ ವಿದ್ಯ ಸಾತ್ವಿಕಂ. ತನ್ನ ಅದ್ಭುತ ಕಲೆ ತೋರಿಸಿದ ಮಾಹಿಯಾಗೆ ಧನ್ಯವಾದಗಳು ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಈಗ ಬರೋ ಪುಟಾಣಿ ರೈಮ್ಸು ಹೇಳ್ತಾಳೆ, ಡ್ಯಾನ್ಸು ಮಾಡ್ತಾಳೆ. ಇವಳು ಒಂಥರ ಆಲ್ರೌಂಡರ್ ತ್ರಿಷಿಕಾ ಬೇಬಿ ಅಂತಾನೆ ಹೇಳ್ಬೋದು. ಬನ್ನಿ ಇವಳು ಪರ್ಫಾರ್ಮೆನ್ಸ್ ನೋಡ್ಕೊಂಡು ಬರೋಣ.
Clap your hands, clap, clap. If you're happy and you know it, clap your hands, clap, clap. If you're happy and you know it. What you are up to the world so high, like a diamond in the sky. Let's make some yummy snacks, sweet snacks, so I love them. Have a bite. Have a bite. Five little ducks went singing one day over the hill and far away. Mama duck said, no. Mama duck said, quack, quack, quack. Bye-do. Four little ducks came back. ಸೂಪರ್ ತ್ರಿಷಿಕಾ. ನಮ್ಮ ಕನ್ನಡ ಕೂಟದ ಲಿಟಲ್ ಚಾಂಪ್ಸ್ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ ಮುಂದಿನ ಕಾರ್ಯಕ್ರಮ ಸರ್ಗಮಲ್ಲಿ ಕೇಳ್ಕೊಂಬರೋಣ ಬನ್ನಿ. ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ ನಂಬದ ಬೆಳಕಿನ ಸೆರಗಿನಲ್ಲಿ ತುಂಬಿ ತುಂಬಿ ಬಾನಾಡಿನ ಪಾಡಿನ ತುಂಬ ದಾಸೆಗಳ ಕೊರಗಿನಲ್ಲಿ ಅಕ್ಕಾವ ಕುಗಿಲೆ ಚಿಕ್ಕಾವ ಕುಗಿಲೆ ಅಕ್ಕಾವು ಚಿಕ್ಕಾವೋ ಕೋಗಿಲೆ ತುಂಬು ತಿಂಗಳಿನ
ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ ನಂಬದ ಬೆಳಗಿನ ಸೆರಗಿನಲಿ ತುಂಬಿ ತುಂಬಿ ಬಾನಾಡಿನ ಪಾಡಿನ ತುಂಬ ದಾಸೆಗಳ ಕೊರಗಿನಲಿ ಅಕ್ಕಾವ ಕೋಗಿಲೆ ಚಿಕ್ಕಾವ ಕೋಗಿಲೆ ಅಕ್ಕಾವು ಚಿಕ್ಕಾವೋ ಕೋಗಿಲೆ ತುಂಬು ತಿಂಗಳಿನ ಮರದ ಮೇಲೆ ಕೂಗಾಡುವ ಹಕ್ಕಿಗೆ ಹೆಸರು ಬಂದಿತೆ ಕೋಗಿಲೆ ಕೂಗಿ ಬರುವ ಸುಮ್ಮಾನದ ಕೂಗಿಗೆ ಸುಖದ ಊರ ಹೆಬ್ಬಾಗಿಲೆ ಕರಿದಿದೆ ಈಗಲೇ ಬಾರಿಲೆ ಕೋಗಿಲೆ ಅಕ್ಕಾವು ಚಿಕ್ಕಾವೋ ಕೋಗಿಲೆ ತುಂಬು ತಿಂಗಳಿನ ತುಂಬು ತಿಂಗಳಿನ ಮಲ್ಲಿಗೆ ಹಂಬಿನ ನಂಬದ ಬೆಳಕಿನ ಸೆರಗಿನಲ್ಲಿ ತುಂಬಿ ತುಂಬಿ ಬಾನಾಡಿನ ಪಾಡಿನ ತುಂಬ ದಾಸೆಗಳ ಕೊರಗಿನಲ್ಲಿ ಅಕ್ಕಾವ ಕೋಗಿಲೆ ಚಿಕ್ಕಾವ ಕೋಗಿಲೆ ಅಕ್ಕಾವು ಚಿಕ್ಕಾವೋ ಕೋಗಿಲೆ ಅಕ್ಕಾವು ಚಿಕ್ಕಾವೋ ಕೋಗಿಲೆ ಅಕ್ಕಾವು ಚಿಕ್ಕಾವೋ ಕೋಗಿಲೆ ಕೂಗಾಗಲಿ ಊರೇ ಹೋರಾಗಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಕಿ ಇಲ್ಲ ಹೆಸರು ಮನೆಗೆ ಬಿರುಗಾಳಿ ಚೆಲಗಿನಿ ಅರುಕ್ಕದೆ ಮುಂದೆ ಸಾಗುವೆ ಅರಹಿ 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 ಯಾರೇ ಕೂಗಾಗಲಿ ಊರೇ ಹೋರಾಗಲಿ ನಿಮ್ಮ ನೆಮ್ಮನೆಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಕಿ ಇಲ್ಲ ಹೆಸರು ಮನೆಗೆ ಬಿರುಗಾಳಿ ಚೆಲಗಿನಿ ಅರುಕ್ಕದೆ ಮುಂದೆ ಸಾಗುವೆ ಅರಹಿ 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 ಗುಣದಲ್ಲಿ ನೀ ಉಪಕಾರಿ ಮಾನವಗೆ ನೀ ಸಹಕಾರಿ ಗುಣದಲ್ಲಿ ನೀ ಉಪಕಾರಿ ಮಾನವಗೆ ನೀ ಸಹಕಾರಿ ಕಸವನ್ನೇ ತಿಂದು ಕೊನೆಗೆ ಹಾಲನ್ನ ನೀಡು ನಮಗೆ ಹಾಲನ್ನ ಕುಡಿದ ಜನರು ವಿಷವನ್ನೇ ಕಪ್ಪುದಲ್ಲಿ ಹೊರು ಸದಾ ರೋಷ ಸದಾ ದ್ವೇಷ ಅದಕ್ಕೆ ಇದಿದೆ ಈ ದೇಶ ಯಾರೇ ಕೂಗಾಗ್ಲಿ ಊರೇ ಹೋರಾಗ್ಲಿ ನಿಮ್ಮ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಕಿ ಇಲ್ಲ ಬಿಸಿಲು ಮರಗೆ ಬೀರುವ ಗಾಳಿ ಚೆಲಗಿನಿ ಅರುಕ್ಕದೆ ಮುಂದೆ ಸಾಗುವೆ ಅರುಹಿ 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 ಪ್ರತಿದಿನ ಇಂಟರ್ನೆಟ್ ಯೂಸರ್ಸ್ 2-3 ಗಂಟೆಗಳ ಕಾಲ ತನಕ ಆನ್ಲೈನ್ಗೆ ಟೈಮ್ ಸ್ಪೆಂಡ್ ಮಾಡ್ತಾರಂತೆ. ಈ ಇಂಟರ್ನೆಟ್ಟಲ್ಲಿ ನಮಗೆ ಏನೇ ವಿಷಯ ತಿಳ್ಕೋಬೇಕು ಅಂದರೂ ಎಲ್ಲ ರೀತಿಯ ಇನ್ಫಾರ್ಮೇಷನ್ ಸಿಕ್ಕೇ ಸಿಗುತ್ತೆ ಅನ್ಸುತ್ತಲ್ವಾ? ಯುಗಾದಿ ಹಬ್ಬಕ್ಕೆ ಯಾವ ಶ್ಲೋಕ ಹೇಳಬೇಕು ಅನ್ನೋದ್ರಿಂದ ಹಿಡಿದು ಏನು ಅಡುಗೆ ಮಾಡಬೇಕು, ಒಬ್ಬಟ್ಟು ಯಾವ ರೀತಿ ಮಾಡಬೇಕು ಅನ್ನೋ ತನಕ ವಿಷಯ ಸಿಗತ್ತೆ. ಅದಕ್ಕೆ ಅಲ್ವಾ ಯೋಗರಾಜ್ ಭಟ್ ಅವ್ರು ಬರೆದಿರೋದು ಬೆಡ್ರೂಮ್ನಲ್ಲಿ ಹೆಗ್ನ ಬಂದರೆ ಇಂಟರ್ನೆಟ್ಟಲ್ಲಿ ದೊಣ್ಣೆ ಹುಡುಕೋ ಲೈಫ್ ಇಷ್ಟೇನೆ ಅಂತ. ಕಾರ್ಯಕ್ರಮದಲ್ಲಿ ಇವ್ರು ಯಾಕೆ ಇಂಟರ್ನೆಟ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನಿಮ್ಗಿನ್ನೂ ಗೊತ್ತಾಗ್ಲಿಲ್ವಾ? ಹಾಗಿದ್ರೆ ಕಾರ್ಯಕ್ರಮದ ಕಡೆಯ ತನಕ ಗಂಧರ್ವ ಲೋಕದಿಂದ ಬರೋ ವಿಷಯಕ್ಕಾಗಿ ಕಾರ್ಯಕ್ರಮ ಹೀಗೆ ನೋಡ್ತಾ ಇರಿ. ಕೃಷ್ಣ ಕವಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು ಬರೆದಿರೋ ಹಾಗೆ ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು ಭೂಮಿಯ ಮೇಲೆ ತಾನು ಹಾರಿ ಹೋಗೋಕೆ. ಹಕ್ಕಿಗೆ ರೆಕ್ಕೆನೂ ಬೇಕು ಬಾನು ಬೇಕು. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಮಕ್ಕಳ ಕಾರ್ಯಕ್ರಮದಷ್ಟೇ ದೊಡ್ಡವರ ಕಾರ್ಯಕ್ರಮನೂ ಮುಖ್ಯ. ಇಷ್ಟೊತ್ತು ಮಕ್ಕಳ ರಾಜ್ಯಭಾರ ನೋಡಿದ್ವಿ, ಈಗ ಇದೇ ಪುಟಾಣಿ ಮಕ್ಕಳು ದೊಡ್ಡವರ ಜೊತೆ ಡ್ಯಾನ್ಸ್ ಮಾಡ್ತಿರೋದನ್ನು ನೋಡೋಣ. ಮುಂದಿನ ಕಾರ್ಯಕ್ರಮ ನೃತ್ಯಾಂಜಲಿ. ಬಲೆಗೆ
ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ ಬಂದಾಳೋ ಬಂದಾಳೋ ಚಂದಿರ ಚಕೋರಿ ತಂದಾಳೋ 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 ಪ್ರೇಮದ ಸಿರಿ ಬಂದಾಳೋ ಬಂದಾಳೋ ಗೀತಾಂಜಲಿ ಹಾಲು ಗೆಲ್ಲಿಗೆ ಮರ ಗಂಡಿಗೆ ಅಂಗೂರ ಹೆಣ್ಣಿಗೆ ಪುಷ್ಪಾಂಜಲಿ ತಂದೆ ಹಣ್ಣಿಗೆ ಮಳೆ ಗಂಡಿಗೆ ನಡುವೆ ಹಣ್ಣಿಗೆ ಗೀತಾಂಜಲಿ ಹೋಗ್ಬಿಟ್ಟೈತೆ ಓಯ್ ನಮ್ದುಕ್ಕೆ ಜಾನ್ಗೆ ಹೋಗ್ಬಿಟ್ಟೈತೆ ಜಿಂದಗಿನೆ ಹಾಳಾಗ್ಬಿಟ್ಟೈತೆ ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದುಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಹೋಗ್ಬಿಟ್ಟೈತೆ ಹೋಯ್ ನಮ್ದುಕ್ಕೆ ಜಾನ್ಗೆ ಹೋಗ್ಬಿಟ್ಟೈತೆ ಸಿಂಗಿನ ಹಾಳಾಗ್ಬಿಟ್ಟೈತೆ तो आज यार घर पे ये बोल दो आएंगे देर से फिक्रे सब छोड़ दो आज हक से अपने हिसाब में हम जो करने चले गलती वो जोड़ लो तो आज यार कुछ लम्हों के लिए बिगड़ी राहों पे तुम पैरों को मोड़ दो आज हक से दुनिया को भूल के जितने हैं कायदे वो सारे तोड़ दो हो खुले ग्राउंड में आके ऊंचा साउंड बजा के रेड वाला कलर लगा के नचेंगे हीरो बन कर वो जय जय शिव शंकर
ಘನನ ಘನನ ಛಾಯು ದಮಗ ದಮಗ ಚಮಕೆ ಬಿಜುರಿ ಕರೆತು ರಾಜ ಆಯೋರಿ ಸುರುತಿಗೆ ಸಂಗ ರಂಗಿ ಹರಿತಿ ರಂಗ ಮೇ ಧರ ಸಬ ವಿಹಂಗ ಚಲ 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 ಬರದೆ ಗರಜ ಗರಜ ಆಜ ಮೇಕ ಗನನ ಗನನ ಛಾಯೋರಿ ಧಮಕ ಧಮಕ ಚಮಕ ಬಿಜುರಿ ಕರೆತು ರಾಜ ಆಯೋರಿ ನಮ್ಮ ಮುಂದಿನ ಕಾರ್ಯಕ್ರಮ ಸರ್ಗಮ್ ಹೋಗೋಣ ಇಲ್ಲಿ ದೊಡ್ಡೋರು ನಾವು ಡ್ಯಾನ್ಸ್ ಮಾಡಾಯ್ತು ಹಾಡು ಹೇಳ್ತೀವಿ ಅಂತ ಇದ್ದಾರೆ ಹಾಗಿದ್ರೆ ಕೇಳ್ಕೊಂಬರೋಣ ಬನ್ನಿ ಭಾಷೆ ದೊಡ್ಡದು ಯಾವುದು ಚಿಕ್ಕದು ಯಾವ ಭಾಷೆ ಕಲಿಯೋದು ಯಾವುದು ಬಿಡೋದು ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು ನೂರಾರಲು ಗುರಿ ಇಲ್ಲದ ನೂರಾರು ಕವಲುಗಳು ನೋಟಿನಲ್ಲಿ ಕಾಣುವುದು 14 ರಾಜ್ಯಗಳ ಲಿಪಿಗಳು ಕನ್ನಡಕ್ಕೆ ಅಲ್ಲಿ ಉಂಟು 4ನೇ ದೊಡ್ಡ ಸ್ಥಾನಮಾನಗಳು ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ
ಕಥೆ ಇದೆ ಭೂಪಟದಲ್ಲಿ ಮೆರೆಯಲು ನಮಗೆ ಸಂಸ್ಕೃತಿಯ ಜೊತೆಗಿದೆ ಮುನಿ ಮಾ
ತೀರಕ್ಕೆ ನಿನ್ನನು ಯಾವ ಬೃಂದಾವನು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣನು ಚಂದನ ಬಾಹುಬಂಧನ ಚುಂಬನ ಬಯಕೆ ತೋಟದ ಬೇಲಿಯೊಳಗೆ ಕಾಣಗಣದಿ ರಿಂಗಣ ಯಾವ ಮೋಹನ ಪೂರಗೆ ಕರೆಯಿತು ದೂರ ತೀರಕ್ಕೆ ಸಾಗರ ರಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ ಮೊಳೆಯ ದಲೆಗಳ ಮೂಕ ಮರ್ಮರ ಇಂದು ಇಲ್ಲಿಗೂ ಹಾಯಿತೆ ಯಾವ ಮೋಹನ ಮುರಗಿ ಕರೆಯಿತು ದೂರ ತೀರಕ್ಕೆ ಹೇಳಿದಂತೆ ಸಂಗೀತನ ಎಷ್ಟೇ ಕೇಳಿದ್ರು ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಹೆಚ್ ಎಸ್ ವಿ ಅವರ ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮರಾದೆ ಗಾತು ಈ ರೀತಿಯ ಹಾಡುಗಳನ್ನ ಕೇಳ್ತಾ ಇದ್ರೆ ಎಷ್ಟೇ ಟೆನ್ಷನ್ ಇದ್ರು ಮನಸ್ಸಿಗೆ ಮುದ ನೀಡುತ್ತೆ. ಇವತ್ತು ನಮ್ಮ ನಡುವೆ ಸಂಗೀತದ ಪರ್ಫಾರ್ಮ್ ಮಾಡೋದಕ್ಕೆ ಸ್ಪೆಷಲ್ ಗೆಸ್ಟ್ಸ್ ಇದ್ದಾರೆ. ಅಪರ್ಯಾಪ್ತ ಅಂತ ಮೈಸೂರಿನ ಸಂಸ್ಥೆಯಿಂದ ನಮಗೆ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಬಂದಿದ್ದಾರೆ. ಮುಂದಿನ ಕಾರ್ಯಕ್ರಮ ಮೆಹಫಿಲ್ ಎ ಸುಫಿಯಾನ. ನಮಸ್ಕಾರ, ನಾವು ಅಪರ್ಯಾಪ್ತ ವಿತ್ ದ ಪ್ರೋಗ್ರೆಷನ್ ಆ್ಯಂಡ್ ದ ಡೆಪ್ತ್ ಆಫ್ ಅನ್ಸ್ಯಾಚುರೇಷನ್. ಮೂಡಣದೊಳಿಯನು ಹರಿ ಪಡುವಣದೊಳಿಯನು ಅಲ್ಲ, ಹೃದಯದೊಳು ನೀ ನೋಡೆ ಸಲೇ ವಿಚಾರವ ಮಾಡೆ, ಅಲ್ಲ ರಾಮರ ಕಂದನ್ ಆಗಿರುವನು ಕಬೀರ, ಆತನೇ ಎನಗೆ ಗುರು ಮೇಣ್ ಆತನೇ ಪೀರ.
सो चंदा युग में के जो सूरज चढ़े हजार जितने भी चांदन ओढ़िया साविरारु सौरमानगळु साविरारु चंद्रमानगळु एष्टु बेळकन्नु चल्लिदरु Rani.
ಮತ್ತು ಸಂಸ್ಕೃತಿಯ ವೈವಿಧ್ಯತೆ ಮತ್ತು ಅದರ ಸಂಗಮದ ಹವಣಿಕೆ ಅಪರ್ಯಾಪ್ತದ ಉದ್ದೇಶ. ಈ ನಮ್ಮ ಮೆಹಫಿಲ್ಲೆ ಸೂಫಿಯಾನದಲ್ಲಿ ಹಲವಾರು ಭಾಷೆಗಳ, ಹಲವಾರು ಪ್ರಾಂತ್ಯದಿಂದ ಅಲ್ಲಿಯ ಪ್ರಾದೇಶಿಕವಾಗಿರತಕ್ಕಂತಹ ಸಂಗೀತವನ್ನು ಸೂಫಿ ತತ್ವದೊಂದಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಂತೋಷ ಮತ್ತು ಪ್ರೀತಿಯೊಂದಿಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಹೊರಟಿದ್ದೇವೆ. ಕನ್ನಡದ ಮಣ್ಣಲ್ಲಿ ಸೂಫಿ ತತ್ವವನ್ನ ನಮ್ಮ ಮಟ್ಟಿನಲ್ಲಿ ದಾಸರು ಒಂದು ರೀತಿ ಸಾರೋದಾದರೆ, ಪ್ರತಿಯೊಬ್ಬನಿಗೂ ಮುಟ್ಟೋ ಹಾಗೆ ಸೂಫಿ ತತ್ವವನ್ನು ನೇರವಾಗಿ ಸಾರದಂಥವರು ಶಿಶುನಾಳ ಶರೀಫ್. ಶರೀಫರ ಒಂದು ಅದ್ಭುತ ರಚನೆ. ನೂಕನಾಗಿರಬೇಕು ಈ ಜಗದೊಳು, ಜೋಕ್ಯಾಗಿರಬೇಕು ಈ ಜಗದೊಳು, ಜೋಕ್ಯಾಗಿರಬೇಕು. ಭಾವನೆಗಿಂತ ಮಿಗಿಲಾಗಿ ಗೆಳೆಯ ಅನ್ನುವಂತಹ ಭಾವನೆ ಹುಟ್ಟಬೇಕು. ಎಲ್ಲಿ ಆ ಭಾವನೆ ಹುಟ್ಟತ್ತೋ ಅಲ್ಲಿಂದ ಮನಸ್ಸು ಚೇತನಗೊಳ್ಳುತ್ತೆ, ಸಂತೋಷ ಮನಸ್ಸಿನೊಳಗೆ ತುಂಬತ್ತೆ ಅನ್ನೋದು ಸೂಫಿ ತತ್ವ. ಇಲ್ಲಿ ಸಲುಗೆ ಇದೆ ದಾಸರ. ನಿನ್ನಂತ ಸ್ವಾಮಿಯ ನಗುಂಟು ನಿನಗಿಲ್ಲ, ನಿನಗಿಲ್ಲ. ನಿನ್ನಂತ ದೊರೆಯ ನಗುಂಟು ನಿನಗಿಲ್ಲ, ನಿನಗಿಲ್ಲ. ನಿನ್ನಂತ ತಂದೆಯ ನಗುಂಟು ನಿನಗಿಲ್ಲ, ನಿನಗಿಲ್ಲ. ನೀನೇ ಪರದೇಶಿ, ಓ
ಸಲುಗೆ ಬೆಳೆಯುತ್ತೆ. ಮನುಷ್ಯ ಆನಂದದಿಂದ ಜಗತ್ತಲ್ಲಿರುವಂತಹ ಎಲ್ಲ ಪಾಸಿಟಿವ್ ಅನ್ನ ತನ್ನೊಟ್ಟಿಗೆ ತುಂಬಿಕೊಂಡು ಹೋಗಬೇಕು. ನಮ್ಮನ್ನು ಕೇಳುವಷ್ಟು ಹೊತ್ತು ನಿಮ್ಮೊಳಗೆ ಬ್ಲಿಸ್ ತುಂಬಬೇಕು ಅನ್ನೋದೇ ನಮ್ಮ ಅಪರ್ಯಾಪ್ತದ ಆಶಯ. ಅಪರ್ಯಾಪ್ತ ಸುಮಾರು 13 ಭಾಷೆಗಳಲ್ಲಿ ಸತತ 3 ಗಂಟೆಗಳ ಕಾಲ ಈ ಮೆಹಫಿಲ್ನನ್ನು ಪ್ರಸ್ತುತಪಡಿಸ್ತೇವೆ. ಭಾಷೆ ಮತ್ತು ಸಂಸ್ಕೃತಿಯ ಐಕ್ಯತೆಯೊಂದಿಗೆ ಮೆಹಫಿಲ್ನಲ್ಲಿ ಎಲ್ಲರೊಟ್ಟಿಗೆ ನಮ್ಮ ನಮ್ಮ ಪೀರ್ಗಳನ್ನು ನೆನೆಯುತ್ತಾ ಹೊರಡುತ್ತೇವೆ. ಅಪರ್ಯಾಪ್ತದ ಪರಿಚಯ. ತಬಲಾದಲ್ಲಿ ಕೃಷ್ಣ ಚೈತನ್ಯ, ಗಾಯನದಲ್ಲಿ ಭರತ್ ಭಟ್, ಗುರುರಾಜಕರ್ಣ, ನಿಶಿತ್, ವಿಷ್ಣು ವಸಿಷ್ಠ, ಉದಯ ವಿಸ. ನಾವು ಹೇಗೆ ಮುಂದುವರೆದರೂ ಅನ್ಸ್ಯಾಚುರೇಷನ್, ನಾನು ಘನವಲ್ಲ. ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟ ಅಪ್ರಕ್ತ ತಂಡದವರಿಗೆ ಧನ್ಯವಾದಗಳು. ಸ್ನೇಹಿತರೆ, ನಿಮಗೆ ಚಂದನ ಟಿವಿಯಲ್ಲಿ ಥಟ್ ಅಂತ ಹೇಳಿ ಅನ್ನೋ ರಸಪ್ರಶ್ನೆ ಕಾರ್ಯಕ್ರಮ ಬರ್ತಾ ಇತ್ತು, ನೆನಪಿರ್ಬೋದು. ಚಿಕ್ಕವರಿಂದ ದೊಡ್ಡವರವರೆಗೂ ಯಾರು ಗೆಲ್ತಾರೆ ಅನ್ನೋ ಕುತೂಹಲ. ಈಗ ನಮ್ಮ ಮುಂದಿನ ರಸಪ್ರಶ್ನೆ ಕಾರ್ಯಕ್ರಮನ ರಾಘವ್ ಅವರು ನಡೆಸ್ಕೊಡ್ತಾರೆ, ಹೋಗೋಣ ಬನ್ನಿ.
ರಸಪ್ರಶ್ನೆ ವಿಜೇತರಿಗೆ ಅಭಿನಂದನೆಗಳು. ಈಗ ಕನ್ನಡಕೂಟದ ಸಂಸ್ಥಾಪಕರಲ್ಲೊಬ್ಬರಾದ ಚೇತನ್ ಅವರಿಂದ ನಾಲ್ಕು ಮಾತುಗಳು. ನಮಸ್ಕಾರ. ಪ್ರತಿಯೊಬ್ಬ ಫ್ರಾಂಕೋನಿಯನ್ ಕನ್ನಡಕೂಟದ ಸದಸ್ಯರಿಗೂ ಮತ್ತು ಅವರ ಕುಟುಂಬದವರಿಗೂ 2021 ಆಯೋಜಕರ ಸಮಿತಿ ಪರವಾಗಿ ಹಾಗೂ ನನ್ನ ಕಡೆಯಿಂದ ಹೊಸ ವರ್ಷದ ಮತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮೆಲ್ಲರಿಗೂ ದೇವರು ಆರೋಗ್ಯ ಬಗ್ಗೆ ಕೊಟ್ಟು ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳೋಣ. ಈ ವರ್ಷವೂ ನಾವು ಮೀಟ್ ಮಾಡೋಕ್ಕಾಗಲಿಲ್ಲ, ವರ್ಚುವಲ್ ಮೀಟ್ ಮಾಡ್ತಾ ಇದೀವಿ. 5 ಫ್ಯಾಮಿಲಿಯಿಂದ ಸ್ಟಾರ್ಟ್ ಮಾಡಿದ ಕೂಟ ಇವತ್ತು ಕ್ಲೋಸ್ ಟು 200 ಫ್ಯಾಮಿಲಿ ಅಷ್ಟು ಬಂದಿದೆ. ಇನ್ನೂ ಈ ಕೂಟ ದೊಡ್ಡದಾಗಿ ಬೆಳೀಲಿ, ಹಂಗೆ ಬಾಂಧವ್ಯತೆಯನ್ನು ಇದ್ದು ಎಲ್ಲರೂ ನಗ್ನಾಗ್ತಾ ಈ ತರ ಮೆನಿ ಮೆನಿ ಫಂಕ್ಷನ್ ಆಚರಿಸೋಣ ಅಂತ ಕೇಳ್ಕೊಳ್ತೀನಿ ನಾನು. ಆದರೂ ಕೆಲವು ಹೈಲೈಟ್ ನಿಮ್ಗೆ ತಿಳಿದಂಗೆ ಪ್ರತಿ ವರ್ಷ ಈ ವರ್ಷನೂ ಕೂಡ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ. ಲಾಕ್ಡೌನ್ ಇಲ್ಲ ಅಂದ್ರೆ ಸಮ್ಮರ್ ಮೀಟ್ ಮಾಡೋಣ ಅನ್ಕೊಂಡಿದೀವಿ. ಜೊತೆಗೆ ಒಂದು ಇನ್ನೊಂದು ಇವೆಂಟ್ ಬರಬಹುದು, 75 ವರ್ಷದ ಇಂಡಿಯನ್ ಇಂಡಿಪೆಂಡೆನ್ಸ್ ನ ಎಲ್ಲಾಂಗನ್ ಹರಿಸೋದು. ನಾವು ನ್ಯೂರನ್ಬರ್ಗ್ ಫ್ಯೂತ್ ಏರಿಯಾದಲ್ಲಿ ಇರ್ತಕ್ಕಂತ ಇಂಡಿಯನ್ಸ್ ಕಮ್ಯುನಿಟಿ ಸೇರಿಕೊಂಡು ಆಚರಿಸೋದು ಹೇಗೆ ಅನ್ನೋದನ್ನ ಆಲೋಚನೆ ಮಾಡ್ತಾ ಇದ್ದಾರೆ. ಇದು ಮ್ಯೂನಿಕ್ ಕನ್ಸಲೇಟ್ ಜೊತೆ ಸೇರಿಕೊಂಡು ಅದು ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಡೇಟ್ ಕನ್ಫರ್ಮ್ ಆದಮೇಲೆ ನಿಮಗೂ ತಿಳಿಸ್ತಾರೆ. ಅದಕ್ಕೂ ನೀವು ದಯವಿಟ್ಟು ನಿಮ್ ಕೈಲಾದತ್ತ ಸಹಾಯ ಮಾಡಿ ಕಲ್ಚರಲ್ ಪ್ರೋಗ್ರಾಮ್ ಪಾಯಿಂಟ್ ಆಫ್ ವ್ಯೂಯಿಂದ. ನೆಕ್ಸ್ಟ್ ಮಾರ್ಕೆಟಿಂಗ್ ಮತ್ತೆ ಕಮ್ಯುನಿಕೇಶನ್ ಇಂದನು ವರ್ಕ್ ಸ್ಪಾನ್ಸರ್ಶಿಪ್ ಮತ್ತೆ ಕನ್ಸಲ್ಟೆಂಟ್ ಜೊತೆ ಮಾತುಕತೆ ನಡೀತಾ ಇದ್ದಾರೆ. ಯಾವ ರೀತಿ ನೆಕ್ಸ್ಟ್ ಲೆವೆಲ್ಗೆ ಸಂಘನ ತಗೊಂಡೋಗ್ಬೇಕು ಅಂತ, ITಯಲ್ಲಿ ಕೂಡ ಯಾವ ರೀತಿ ಸಂಘನ ಹೊರಗಡೆಗೆ ಇನ್ನೂ ಬೆಟರ್ ಆಗಿ ಪೋರ್ಟ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಕಲ್ಚರಲ್ ಪ್ರೋಗ್ರಾಮ್ ಇವಾಗ ನೀವು ನೋಡ್ತಾ ಇದ್ದೀರಾ, ಜೊತೆಗೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಇನ್ವೆಂಟ್ರಿನ ಯಾವುದು ಬೆಟರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಫೈನಾನ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ಯಾರಾದ್ರೂ ಬಂದಾಗ ಈಸಿಯಾಗಿ ಮೇಂಟೈನ್ ಮಾಡೋದ್ರ ಬಗ್ಗೆ ಅದರ ಕಡೆ ಆಲೋಚನೆ ಮಾಡ್ತಾ ಇದ್ದಾರೆ. ಸ್ಪೋರ್ಟ್ಸ್ ಅಲ್ಲಿ ಅಲ್ಲೂ ಕೂಡ ತುಂಬಾ ಎನರ್ಜಿ ಆಗಿ ಈ ವರ್ಷ ಲಾಕ್ಡೌನ್ ಇಲ್ಲ ಅಂದ್ರೆ ಫಿಸಿಕಲ್ ಆಗಿ ಮೀಟ್ ಆಗಿ ಕೆಲವು ಸ್ಪೋರ್ಟ್ಸ್ ಇವೆಂಟ್ ಮಾಡೋಣ ಅನ್ಕೊಂಡಿದ್ದಾರೆ, ಇಲ್ಲಾಂದ್ರೆ ವರ್ಚುವಲ್ ಆನ್ಲೈನ್ ಇವೆಂಟ್ ಬಗ್ಗೆ ಪ್ಲಾನ್ ಮಾಡಿದ್ದಾರೆ. ಈ ತರ ತುಂಬಾ ಐಡಿಯಾಸ್ ಇದೆ, ಬಹಳ 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 ಕ್ರಿಯೇಟಿವ್ ಐಡಿಯಾಗಳಿದೆ. ನನಗೆ ತುಂಬಾ ನಂಬಿಕೆ ಇದೆ ಐಡಿಯಾಗಳು ಕಾಲಮಕ್ಕೆ ಬರುತ್ತೆ ಅಂತ, ನಾವು ಕಾಯ್ದು ನೋಡಬೇಕು. ಜೊತೆಗೆ ಈ ವರ್ಷದಲ್ಲಿ ಇನ್ನೊಂದು ಸರಿ ನಾವು ಇವೆಂಟ್ ಏನಾದರೂ ಪ್ಲಾನ್ ಮಾಡಿದ್ರೆ, ಫಿಸಿಕಲ್ ಇವೆಂಟ್ ಪ್ಲಾನ್ ಮಾಡಿದ್ರೆ ನಿಮ್ಗೆ ಅಡ್ವಾನ್ಸ್ ಆಗಿ ತಿಳಿಸ್ತೀವಿ. ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದೇನಂದ್ರೆ ಸೇಫ್ ಆಗಿರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಮತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ನಮಸ್ಕಾರ ಎಲ್ಲರಿಗೂ, ಯುಗಾದಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಗಂಧರ್ವ ಅರಸ್. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ITಅಂಡ್ ಸೋಷಿಯಲ್ ಮೀಡಿಯಾ ಇನ್ ಕನ್ನಡ ಕೂಟ ಫ್ರಾಂಕೋನಿಯಾ ಸಂಘ. ಸೊ ಇವತ್ತು ನಾನು ನಿಮ್ಮ ಜೊತೆ ಇರೋದು ನಮ್ಮ ಕೂಟದ ವೆಬ್ಸೈಟ್ ಬಗ್ಗೆ ಅಪ್ಡೇಟ್ ಕೊಡೋದಕ್ಕಾಗಿ. ಆ್ಯಂಡ್ ದ ಅಪ್ಡೇಟ್ ಈಸ್ ದ ಫಸ್ಟ್ ವರ್ಷನ್ ಆಫ್ ದ ವೆಬ್ಸೈಟ್ ಈಸ್ ಕಂಪ್ಲೀಟ್ ಆ್ಯಂಡ್ ಈಸ್ ರೆಡಿ ಫಾರ್ ಯೂಸ್ ಫಾರ್ ಆಲ್ ದ ಮೆಂಬರ್ಸ್ ಆಫ್ ದ ಸಂಘ. ಸೊ ಯೇ. ಸೊ ಯಾ, ಇದರ ವೆಬ್ಸೈಟ್ ಬಗ್ಗೆ ನಾನು 2 ಲೈನಲ್ಲಿ ಹಿನ್ನೆಲೆ ಹೇಳ್ತೀನಿ. ಕಳೆದ 2 ವರ್ಷಗಳಿಂದ ನಮ್ಮ ಕೂಟಕ್ಕೆ ಒಂದು ವೆಬ್ಸೈಟ್ ಬೇಕು ಅಂತ ನಾವು ಪ್ಲಾನ್ ಮಾಡ್ತಿದ್ವಿ. ಸೊ ಇದಕ್ಕೆ ಯಾಕೆ ನಮಗೆ ಅದೊಂದು ವೆಬ್ಸೈಟ್ ಬೇಕು ಅನ್ನೋದಕ್ಕೆ 2 ಕಾರಣಗಳಿದೆ. ಸೊ ಒಂದು, ನಮ್ಮ ಕೂಟದ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳೋಕ್ಕೆ, ನಮ್ಮ ಹೊರ ಜಗತ್ತಿಗೆ ಪರಿಚಯ ಮಾಡ್ಕೊಳ್ಳೋಕ್ಕೆ ನಮಗೊಂದು ಪ್ಲಾಟ್ಫಾರ್ಮ್ ಬೇಕಿತ್ತು. ಸೊ ನಾವು ಯಾರು, ನಾವು ಏನ್ ಮಾಡ್ತಿದ್ದೀವಿ ಕೂಟದಲ್ಲಿ, ಹಾಗೂ ನಮ್ಮ ಇನಿಷಿಯೇಟಿವ್ಸ್ ಏನು ಟು ಪ್ರಮೋಟ್ ಕನ್ನಡ ಇನ್ ಜರ್ಮನಿ ಅಂತ ಹೊರ ಜಗತ್ತಿಗೆ ಹೇಳ್ಕೊಳ್ಳೋದಕ್ಕಾಗಿ ಒಂದು ಕಾರಣ. ಮತ್ತೆ ಎರಡನೇ ಕಾರಣ ಏನು ಅಂದ್ರೆ, ಟು ಬಿ ಏಬಲ್ ಟು ಯುನೋ ವರ್ಕ್ ಇಂಡಿಪೆಂಡೆಂಟ್ ಆಫ್ ದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಾವು ವಾಟ್ಸಪ್ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದೀವಿ ಫಾರ್ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ವಿತ್ ಇನ್ ದ ಗ್ರೂಪ್. ಸೊ ಕೆಲವು ತಿಂಗಳುಗಳ ಹಿಂದೆ ವಾಟ್ಸಪ್ ಅವರವ್ರ ಡೇಟಾ ಪ್ರೈವಸಿ ಪಾಲಿಸೀಸ್ನ ಚೇಂಜ್ ಮಾಡಿದ್ರು. ಸೊ ಆಗ ಸ್ವಲ್ಪ ಜನ ಪ್ಯಾನಿಕ್ ಆಗಿ ಯುನೋ ವಿ ಇವನ್ ಮೂವ್ ಟು ಅದರ್ ಮೆಸೆಂಜರ್ ಸರ್ವಿಸಸ್, ಟೆಲಿಗ್ರಾಮ್ ಹಾಗೂ ಸಿಗ್ನಲ್ ಫಾರ್ ಎಕ್ಸಾಂಪಲ್. ನಮ್ಮ ಕೂಟದ ಗ್ರೂಪ್ನು ಇಲ್ಲಿ ಮೈಗ್ರೇಟ್ ಮಾಡೋಕ್ಕೆ ಯೋಚನೆ ಮಾಡಿದ್ವಿ. ಆಗ ನಮಗೆ ಹೊಳೆದಿದ್ದು, ಸೊ ಈಗ ಈ ಪಾಲಿಸಿ ನಾವು ಮೈಗ್ರೇಟ್ ಆಗ್ತಿದ್ದೀವಿ, ದೆನ್ ಇನ್ ಫ್ಯೂಚರ್ ಸಿಗ್ನಲ್ ಅಥವಾ ಟೆಲಿಗ್ರಾಮ್ ಅವರು ಈ ಥರ ಪಾಲಿಸಿ ಚೇಂಜ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತ.
ಸೊ ಅವಾಗ ನಾವು ಯೋಚನೆ ಮಾಡಿದ್ವಿ, ಐ ಮೀನ್ ಇದು ನಮ್ಮ ಎರಡನೇ ಕಾರಣ ಏನಕ್ಕೆ ವಿ ವಾಂಟ್ ಟು ಯುನೋ ಬ್ರಿಂಗ್ ಇನ್ ಅವರ್ ಡೇಟಾ ಇನ್ ಟು ದಿಸ್ ವೆಬ್ಸೈಟ್ ಅಂತ. ಸೊ ಯಾ, ಇದು ಬೇಸಿಕಲಿ ವೆಬ್ಸೈಟ್ ಯುನೋ ಪ್ಲಾ ಕಂಪ್ಲೀಟ್ ಮಾಡೋದಕ್ಕೆ ಇನ್ಹೇಲೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೇಗೆ ಬಂದಿದೆ ನಮ್ಮ ಫಸ್ಟ್ ವರ್ಷನ್ ಆಫ್ ದ ವೆಬ್ಸೈಟ್ ಅಂತ ನೋಡ್ಕೊಂಬರೋಣ. ಸೊ ಹಿಯರ್ ಇಸ್ ದ ಫಸ್ಟ್ ಲುಕ್. ಸೊ ಬೇಸಿಕಲಿ ಯುನೋ ವಿ ಸ್ಟಾರ್ಟ್ ವಿತ್ ಅ ವೆಲ್ಕಮ್ ಮೆಸೇಜ್. ಸೊ ಹೋಮ್ ಪೇಜ್ ಅಲ್ಲಿ ಯುನೋ ಹೋಮ್ ಪೇಜ್ ಇಸ್ ಅ ಪೀಕ್ ವ್ಯೂ ಆಫ್ ಆಲ್ ದಿ ಅದರ್ ಪೇಜಸ್. ನಮ್ಮ ವೆಬ್ಸೈಟಲ್ಲಿ ಇನ್ ಜನರಲ್ ಏನಿದೆ ಅಂತ ಒಂದು ಚಿಕ್ಕ ನೋಟ. ಸೊ ಇಟ್ ಸ್ಟಾರ್ಟ್ಸ್ ವಿತ್ ವೆಲ್ಕಮ್ ಯುನೋ ವೆಲ್ಕಮಿಂಗ್ ನೋಟ್. ಸೊ ಹೂ ಆರ್ ವಿ ಮತ್ತು ನಾವು ಏನು ಮಾಡ್ತಿದ್ದೀವಿ ಅಂತ ಒಂದು ಚಿಕ್ಕ ಪರಿಚಯ ಇರುತ್ತಲ್ಲ ಆದಮೇಲೆ. ಸೊ ಅಪ್ಕಮಿಂಗ್ ಇವೆಂಟ್ಸ್, ಯಾ ಇಟ್ ಈಸ್ ಸೆಲ್ಫ್ ಎಕ್ಸ್ಪ್ಲೇನರಿ. ನಮ್ಮ ಯಾ ಮುಂದೆ ಬರೋ ಈವೆಂಟ್ಸ್ ಬಗ್ಗೆ ಯುನೋ ಪೀಕ್ ವ್ಯೂ. ಸೊ ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಮುಂದಿನ ಪೇಜಲ್ಲಿ ವಿ ಕ್ಯಾನ್ ಸಿ ಮೋರ್ ಇನ್ಫಾರ್ಮೇಷನ್. ಸೊ ಇದಾದಮೇಲೆ ಮಾರ್ಕೆಟ್ ಪ್ಲೇಸ್ ಇದೆ. ಸೊ ಆಲ್ಸೋ ವಿಲ್ ಸಿ ದಿಸ್ ಇನ್ ನೆಕ್ಸ್ಟ್ ಪೇಜಸ್. ಅವರ್ ಇನಿಷಿಯೇಟಿವ್ಸ್ ಬಗ್ಗೆ ಹೇಳ್ತೀವಿ, ಮತ್ತೆ ಇನ್ಸ್ಟಾಗ್ರಾಮ್ ಫೀಡ್ಸ್. ಸೊ ಕೂಟದ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿರೋ ಪಿಕ್ಚರ್ಸ್ನ ನೋಡ್ಬೋದು. ಸೊ ಯಾ, ವಿತ್ ಒನ್ ಕ್ಲಿಕ್ ಯು ಕ್ಯಾನ್ ಯುನೋ ಸ್ಕ್ರಾಲ್ ಅರೌಂಡ್ ದ ಪಿಕ್ಚರ್ಸ್. ಸೊ ಬೇಸಿಕಲಿ ದಿ ಎಂಟೈರ್ ಇನ್ಸ್ಟಾಗ್ರಾಮ್ ಕರ್ಣಕೂಟ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಇಲ್ಲಿ ವೀಕ್ಷಣೆ ಮಾಡ್ಬೋದು. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪೇಜ್, ಅಪ್ಕಮಿಂಗ್ ಇವೆಂಟ್ಸ್. ಸೊ ಹೇಳ್ದಂಗೆ ಯುನೋ ಒನ್ಸ್ ದ ಡೇಟ್ ಈಸ್ ಫೈನಲೈಸ್ಡ್ ಫಾರ್ ಎನಿ ಆಫ್ ದ ಪ್ಲ್ಯಾನ್ಡ್ ಇವೆಂಟ್ಸ್ ಫ್ರಮ್ ಕೂಟ, ಈ ಪೇಜಲ್ಲಿ ಅಪಿಯರ್ ಆಗುತ್ತೆ. ಸೊ ಈ ಮೂಲಕನೇ ಯುನೋ ವಿ ಕ್ಯಾನ್ ರಿಜಿಸ್ಟರ್ ಫಾರ್ ದಿ ಇವೆಂಟ್, ಆರ್ ಎಸ್ ಇ ಪಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಸೊ ಈವೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಯಾರು ಅಟೆಂಡ್ ಮಾಡ್ತಿದ್ದಾರೆ ನೋಡ್ಬೋದು, ಸ್ಕೆಡ್ಯೂಲ್ ಆ್ಯಂಡ್ ಸೋ ಆನ್. ಸೊ ಸೊ ಇದು ಬರೀ ನಮ್ಮ ಕೂಟದ ಈವೆಂಟ್ಸ್ ಮಾತ್ರ ಅಲ್ಲ. ಸೊ ಇನ್ ದ ಫ್ಯೂಚರ್ ನಮಗೆ ಯುನೋ ಬೇರೆ ಈವೆಂಟ್ಸ್ನು ಈ ವೆಬ್ಸೈಟ್ ಮೂಲಕ ಹೋಸ್ಟ್ ಮಾಡೋ ಪಾಸಿಬಿಲಿಟೀಸ್ನ ನೋಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಮೂವಿ ಸ್ಕ್ರೀನಿಂಗ್ ಆಗಿರ್ಬೋದು, ಆರ್ ಇಫ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್ ಇನ್ ಯುನೋ ಕಂಡಕ್ಟಿಂಗ್ ಯೋಗ ಕ್ಲಾಸಸ್ ಫಾರ್ ದ ಕೂಟ ಮೆಂಬರ್ಸ್. ಸೊ ಕೂಟ ರಿಲೇಟೆಡ್ ಎನಿ ಈವೆಂಟ್ನ ನಾವು ಇಲ್ಲಿ ಯುನೋ ಪ್ಲಾನ್ ಮಾಡಿ ಆರ್ಗನೈಸ್ ಮಾಡ್ಬೋದು. ಸೊ ದಟ್ಸ್ ದ ಹೋಲ್ ಪರ್ಪಸ್ ಆಫ್ ದಿಸ್ ಯುನೋ ಈವೆಂಟ್ ಮ್ಯಾನೇಜ್ಮೆಂಟ್ ಆರ್ ಈವೆಂಟ್ ಮ್ಯಾನೇಜ್ಮೆಂಟ್ ಥಿಂಗ್. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಪೇಜ್, ಫೋಟೋಸ್. ಸೊ ನಮ್ಮ ಕೂಟದಲ್ಲಿ ನಡೆದಿರೋ ಏನೋ ಈವೆಂಟ್ ಫೋಟೋಸ್ ಎಲ್ಲ ಇಲ್ಲಿ ನೋಡ್ಬೋದು. ಇಟ್ಸ್ ಸ್ಲೈಡ್ ಕಂಟ್ರೋಲ್, ಇಲ್ಲ ಸ್ಲೈಡ್ ಮಾಡಿ ಪಿಕ್ಚರ್ಸ್ ನೋಡ್ಬೋದು. ಕ್ಲಿಕ್ ಆನ್ ದ ಪಿಕ್ಚರ್ ಆ್ಯಂಡ್ ಏನೋ ಕಂಪ್ಲೀಟ್ ಪಿಕ್ಚರ್ಸ್ ನೋಡ್ಬೋದು ಈಗ. ಸೊ ಈಗ ಸದ್ಯಕ್ಕೆ 2 ವರ್ಷದ ಇಮೇಜಸ್ ಇಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇನ್ ದ ಫ್ಯೂಚರ್ ಆರ್ ಇನ್ ದ ನೆಕ್ಸ್ಟ್ ಡೇಸ್ ಏನೋ ಪ್ರೀವಿಯಸ್ ಇಯರ್ಸ್ ಪಿಕ್ಚರ್ಸ್ ಇಲ್ಲಿ ಅಪ್ಲೋಡ್ ಮಾಡ್ತೀವಿ. ಓಕೆ, ಸೊ ದ ನೆಕ್ಸ್ಟ್ ಸೆಕ್ಷನ್ ಇಸ್ ಫ್ಯಾಮಿಲಿ ರೂಮ್, ಮೈ ಫೇವ್ರೆಟ್. ಸೊ ಬೇಸಿಕಲಿ ದಿಸ್ ಲೈಕ್ ಅ ಸ್ಮಾಲ್ ಯುನೋ ಫೇಸ್ಬುಕ್ ವಿತ್ ಇನ್ ಅವರ್ ವೆಬ್ಸೈಟ್. ಸೊ ಈ ಆಲ್ರೆಡಿ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ, ಕರ್ಣಕೂಟ ಫ್ರಾಂಕೋನಿಯಾ ಅಂತ. ಎಸ್, ದಿಸ್ ಗ್ರೂಪ್ ಈಸ್ ಮೆಂಟ್ ಫಾರ್ ಆಲ್ ದಿ ಕೂಟ ಮೆಂಬರ್ಸ್ ಯುನೋ ಟು ಎಕ್ಸ್ಚೇಂಜ್ ಇನ್ಫಾರ್ಮೇಶನ್, ಪೋಸ್ಟ್ ಪಿಕ್ಚರ್ಸ್, ವಿಡಿಯೋಸ್ ಆ್ಯಂಡ್ ಸೋ ಆನ್. ಸೊ ಬೇಸಿಕಲಿ ನಾವು ಈಗ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಏನು ಮಾಡ್ತಿದ್ದೀವಿ, ಆ ಎಲ್ಲನೂ ಫೀಚರ್ಸ್ ಆ ಎಲ್ಲ ಯೂಸಬಿಲಿಟಿ ಇಲ್ಲಿ ಮಾಡ್ಬೋದು. ಲೈಕ್ ಯಾರು ಪಿಕ್ಚರ್ಸ್ ಪೋಸ್ಟ್ ಮಾಡಿದ್ರೆ ಕಮೆಂಟ್, ಲೈಕ್ ಇದೆಲ್ಲ ಮಾಡ್ಬೋದು. ಸೊ ಯೂಸ್ ಮಾಡಿ ಇದನ್ನು, ಹೇಗನ್ನಿಸ್ತು ಅಂತ ಹೇಳಿ. ಸೊ ಯಾರ ಮೆಂಬರ್ಸ್ ಇದ್ದಾರೆ ನೋಡ್ಬೋದು. ಓಕೆ, ಸೊ ಒನ್ ಮೋರ್ ಥಿಂಗ್ ಅಬೌಟ್ ದಿಸ್ ಫ್ಯಾಮಿಲಿ ರೂಮ್ ಇಸ್, ಇದರಲ್ಲಿ ಮಲ್ಟಿಪಲ್ ಗ್ರೂಪ್ಸ್ ಕ್ರಿಯೇಟ್ ಮಾಡ್ಬೋದು.
ಸೊ ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಯುನೋ ಮೈನ್ ಕೂಟದ ವಾಟ್ಸ್ಆ್ಯಪ್ ಗ್ರೂಪ್ ಇಂದ ದೇರ್ ಆರ್ ಸೆವರಲ್ ಸಬ್ ಗ್ರೂಪ್ಸ್ ವಿಚ್ ಆರ್ ಕ್ರಿಯೇಟೆಡ್ ಫಾರ್ ಸ್ಪೆಸಿಫಿಕ್ ಪರ್ಪಸಸ್. ಸೊ ಫಾರ್ ಎಕ್ಸಾಂಪಲ್, ಈಗ ಯುನೋ ಕನ್ನಡ ಪುಸ್ತಕ ಎಂಥೂಸಿಯಾಸ್ಟ್ಸ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಹಾಗೂ ಫಾರ್ ಕೋವಿಡ್ ಹೆಲ್ಪ್ ಆ್ಯಂಡ್ ನ್ಯೂಸ್ ಅಂತ ಒಂದು ಗ್ರೂಪ್ ಇದೆ. ಈವೆಂಟ್ಸ್ ಬಂದಾಗ ನಾವು ಒಂದು ಸಪ್ರೇಟ್ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ ಫಾರ್ ಇಂಟ್ರೆಸ್ಟೆಡ್ ಪಾರ್ಟಿಸಿಪೆಂಟ್ಸ್. ಸೊ ಈ ಥರ ಗ್ರೂಪ್ಸ್ನೆಲ್ಲ ನಾವು ಏನೋ ಗೋಯಿಂಗ್ ಫಾರ್ವರ್ಡ್ ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಏನು ಅಡ್ವಾಂಟೇಜ್ ಅಪ್ಪ ಇಲ್ಲಿ ಕ್ರಿಯೇಟ್ ಮಾಡೋದು ಅಂದರೆ, ಸೊ ಈಗ ವಾಟ್ಸಪ್ಪಲ್ಲಿ ಎರಡು ಡಿಸ್ಅಡ್ವಾಂಟೇಜ್ ಇದೆ ಹೊಸ ಗ್ರೂಪ್ ಕ್ರಿಯೇಟ್ ಮಾಡಿದಾಗ. ಸೊ ಹೊಸ ಮೆಂಬರ್ ನಮ್ಮ ಗ್ರೂಪ್ಗೆ ಜಾಯ್ನ್ ಆದರೆ, ಸೊ ಫಸ್ಟ್ ಅವ್ರಿಗೆ ಯಾವ್ಯಾವ ಗ್ರೂಪ್ಸ್ ಅಥವಾ ಸಬ್ ಗ್ರೂಪ್ಸ್ ಇದೆ ಅಂತ ಗೊತ್ತಿರಲ್ಲ. ಆ್ಯಂಡ್ ಬೇಸಿಕಲಿ ಏನೋ ಅಂಟಿಲ್ ಅನ್ಲೆಸ್ ಯಾರಾದರೂ ಅವ್ರಿಗೆ ಹೇಳೋವರೆಗೂ ಈ ಗ್ರೂಪ್ ಇದೆಯಾ ಅಲ್ಲಿಗೆ ಜಾಯ್ನ್ ಆಗ್ಬೋದು ಅಂತ ಇನ್ಫಾರ್ಮೇಷನ್ ಇರಲ್ಲ. ಆ್ಯಂಡ್ ದ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಇಸ್ ಈವನ್ ಆಫ್ಟರ್ ನೋಯಿಂಗ್ ಅವ್ರ ಗ್ರೂಪ್ ಜಾಯ್ನ್ ಆದ್ಮೇಲೆ ದ ಹಿಸ್ಟ್ರಿ ಇಸ್ ಲಾಸ್ಟ್. ಸೊ ಅವ್ರು ಜಾಯ್ನ್ ಆಗಿನ ಮುಂಚೆ ಆ ಗ್ರೂಪಲ್ಲಿ ಏನು ನಡೀತಿತ್ತು ಅಥವಾ ಏನು ಇನ್ಫಾರ್ಮೇಷನ್ ಶೇರ್ ಆಗಿತ್ತು ಅಂತ ಇನ್ಫಾರ್ಮೇಷನ್ ಸಿಗಲ್ಲ ಅವ್ರಿಗೆ. ಸೊ ಅದು ಎರಡು ಯುನೋ ಪಾಯಿಂಟ್ಸ್ ನಾವು ಇಲ್ಲಿ ಹ್ಯಾಂಡಲ್ ಮಾಡಿದ್ದೀವಿ ಅವ್ರ ಈ ಸೊಲ್ಯೂಷನ್ ಸಾಲ್ವ್ ಮಾಡತ್ತೆ. ಸೊ ಬೇಸಿಕಲಿ ಇಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿದ್ರೆ ದ ಹಿಸ್ಟ್ರಿ ಇಸ್ ರಿಟೈನ್ಡ್ ಆ್ಯಂಡ್ ದ ನ್ಯೂ ಮೆಂಬರ್ಸ್ ಆಲ್ಸೋ ಕ್ಯಾನ್ ಸಿ ಏನೇನು ಗ್ರೂಪ್ಸ್ ಇದೆ ಕೂಟದಲ್ಲಿ ಅಂತ ಲಾಗಿನ್ ಆಗಿದ ತಕ್ಷಣವೇ ಅಥವಾ ನಮ್ಮ ಗ್ರೂಪಿಗೆ ಜಾಯ್ನ್ ಆದ ತಕ್ಷಣವೇ. ಸೊ ಆ್ಯಂಡ್ ದೆನ್ ದೇ ಕ್ಯಾನ್ ಜಾಯಿನ್ ಟು ರೆಸ್ಪೆಕ್ಟಿವ್ ಯುನೋ ಇಂಟ್ರೆಸ್ಟೆಡ್ ಗ್ರೂಪ್ಸ್. ಸೊ ಯಾ, ನಮ್ಮ ಆಡಿ ಸಬ್ ಗ್ರೂಪ್ಸ್ನ ಹ್ಯಾಂಡಲ್ ಮಾಡ್ತಿರೋ ಅಡ್ಮಿನ್ಸ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಯುನೋ ಫಾರ್ ದೇರ್ ಗ್ರೂಪ್ಸ್ ಯುನೋ ಫಾರ್ ಮೈಗ್ರೇಷನ್ ಆನ್ ಟು ದಿಸ್ ವೆಬ್ಸೈಟ್, ಸೊ ಪ್ಲೀಸ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ವಿ ವಿಲ್ ಪ್ರೊವೈಡ್ ಯು ದ ನೆಸರಿ ಸಪೋರ್ಟ್ ಫಾರ್ ದಿಸ್. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸೆಕ್ಷನ್, ಬ್ಲಾಗ್. ಸೊ ಎಸ್, ಬರೆಯೋ ಹವ್ಯಾಸ ಇರೋರಿಗೆ ಯಾ ದಿಸ್ ಇಸ್ ವೆರಿ ಯುನೋ ಇಂಟ್ರೆಸ್ಟಿಂಗ್ ಫೀಚರ್. ಸೊ ಓಕೆ, ಫಸ್ಟ್ ನಾವು ಇಲ್ಲಿ ಎರಡು ಬ್ಲಾಗ್ಸ್ ಆಲ್ರೆಡಿ ನಮ್ಮ ಅನುಪಮ ಅವರು ಕೊಟ್ಟಿದ್ದಾರೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಅನುಪಮ ಇಸ್ ಅ ವೆರಿ ಗುಡ್ ಕುಕ್ ಆ್ಯಂಡ್ ಆಲ್ಸೋ ಫುಡ್ ಬ್ಲಾಗರ್, ಅವ್ರದ್ದೇ ಫುಡ್ ಬ್ಲಾಗ್ ಇದೆ. ಸೊ ಥ್ಯಾಂಕ್ ಯು ಅನುಪಮ ಫಾರ್ ಪ್ರೊವೈಡಿಂಗ್ ಯುನೋ ದೀಸ್ ಆರ್ಟಿಕಲ್ಸ್ ಫಾರ್ ಅವರ್ ವೆಬ್ಸೈಟ್. ಸೊ ಯಾ, ಬೇಸಿಕಲಿ ಬ್ಲಾಗ್ಸ್ ಬರೀಬೋದು ಯಾ, ಆ್ಯಂಡ್ ಇಂಟ್ರೆಸ್ಟ್ ಇರೋರು ಬ್ಲಾಗ್ಸ್ ಓದ್ಬೋದು. ಈ ರೆಸಿಪಿ ನೋಡಿ ಮನೇಲಿ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡ್ಬೋದು. ಯು ಕ್ಯಾನ್ ಆ್ಯಡ್ ಕಮೆಂಟ್ಸ್, ಯುನೋ ಯು ಕ್ಯಾನ್ ಲೈಕ್ ಇಟ್ ಆ್ಯಂಡ್ ಸೋ ಆನ್. ಸೊ ಟಿಪಿಕಲಿ ಯುನೋ ಜಸ್ಟ್ ಲೈಕ್ ಎನಿ ಅದರ್ ಯುನೋ ಬ್ಲಾಗ್ ವೆಬ್ಸೈಟ್ ಥರ ಇದು. ಆ್ಯಂಡ್ ಯಾ, ಪ್ಲೀಸ್, ಯಾರವರಿಗೆ ಬರೆಯೋ ಹವ್ಯಾಸ ಇದೆ ಅಥವಾ ಬರೆಯೋದನ್ನ ಶುರು ಮಾಡಬೇಕು ಅಂತ ಇರೋ ಅವರು ನಮ್ಮ ಬ್ಲಾಗ್ಸ್ಗೆ ಆರ್ಟಿಕಲ್ಸ್ ಬರೀರಿ. ಆ್ಯಂಡ್ ಸೊ ವಿಷಯಗಳ ಬಗ್ಗೆ ಏನೋ ಕನ್ಸ್ಟ್ರೆಂಟ್ ಇಲ್ಲ, ಯು ಕ್ಯಾನ್ ರೈಟ್ ಆನ್ ಎನಿಥಿಂಗ್. ಸೊ ಆರ್ಟ್, ಲಿಟ್ರೇಚರ್, ಫೋಟೋಗ್ರಫಿ, ಹೆಲ್ತ್ ರಿಲೇಟೆಡ್, ಯುನೋ ಫಾರ್ ಎಕ್ಸಾಂಪಲ್ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಗೆಟಿಂಗ್ ಎ ಕೋವಿಡ್ ಟೆಸ್ಟ್ ವೈಲ್ ಟ್ರಾವೆಲಿಂಗ್ ಟು ಇಂಡಿಯಾ. ಸೊ ಈ ಥರ, ಸೊ ದೇರ್ ಇಸ್ ನೋ ಕನ್ಸ್ಟ್ರೆಂಟ್ ಆಸ್ ಸಚ್ ಫಾರ್ ಯುನೋ ಟಾಪಿಕ್, ಬಟ್ ಲ್ಯಾಂಗ್ವೇಜ್ ಕನ್ಸ್ಟ್ರೆಂಟ್ ಇದೆ. ಯು ಕ್ಯಾನ್ ರೈಟ್ ದ ಬ್ಲಾಗ್ಸ್ ಈದರ್ ಇನ್ ಇಂಗ್ಲಿಷ್ ಆರ್ ಕನ್ನಡ. ಸೊ ಎಸ್, let's move to next section, which is forum. Yes, these are also like typical to any other forums. Basically forum and our other purpose use madabodu. If you have any question, ask the user. So one question kelodakke inond, if you just want to make a casual discussion on any topic, so you can use the forum. Yeah, basically anybody in our Koota member can ask or create a post, as I told, start a discussion or ask a question. You already illi few questions athwa discussions shuru madidivi, so please nodi illi interact maadi. ಸೊ ಆಲ್ಸೋ ಇದನ್ನ ಮಾಡೋದಕ್ಕೆ ಏನು ರೀಸನ್ ಅಂದರೆ ಯುನೋ ಆಲ್ಸೋ ದ ಸೇಮ್ ರೀಸನ್, ವಾಟ್ಸ್ಆ್ಯಪಲ್ಲಿ ಇಫ್ ವಿ ಆಸ್ಕ್ ಎನಿ ಕ್ವೆಶನ್ ದೇರ್ ಈಸ್ ನೋ ಚೈನ್ ಟು ದ ಆನ್ಸರ್ಸ್. ಸೊ ಲಿಂಕ್ ಇರಲ್ಲ ಕ್ವೆಶನ್ಸ್ಗೆ ಆನ್ಸರ್ಸ್ಗೆ, ಆ್ಯಂಡ್ ಇಟ್ ಗೆಟ್ಸ್ ಲಾಸ್ಟ್ ಆಫ್ಟರ್ ವೈಲ್.
and also for the new members, the you know, it should, it will be a repetition if they want to know about the same question. So all these are addressed here. So one, in the one sari now we question athwa discussion churu madadre, it is always you know, retained. The information is retained in the website forever. So hosobrug banda avarge athwa huduk information huduktira avarge, it is very simple to get the information here. So, and also before creating new questions or discussions, please nodi already ili discuss madidara athwa nimge kelbeku antiro question already answer madidara anta. So search option ide ili, you can search nim topic bage, for example potluck bage one question kelidda nanu. So yeah, you can basically search and see if the topic is already present anta. So this will this would gonna be very useful for us in the future, as per my opinion. Let's see then how we use martkotivi anta. So the next section is marketplace. Basically the ee section enike andre, you know, to buy and sell products within our quota or outside sangha also. At the moment it is still in work, because idu now marketplace model bagge discuss martidivi finance team jothe. So actually we have come up with two models to start with, you know, just our website will act independently from the buyer and seller. So either buyer or seller can post ads, and outside the website, you know, they can buy or sell the products on their own, without any dependency on the website with respect to, you know, money transactions or products product delivery agirbodu. And the second model is, you know, now website dependent irutte. It will be a cost based model, something like the buyer or seller can post their ads and you know, will or shall give a small commission to the website for handling the payment gateway anta. So erdu model alli yavdu namge suitable, because we are a non profit organization, namage yavdu suit agutte athwa you know, feasible ide anta, we are still working on it. So this is planned for the future. The next next section is the introduction of our committee members. So angela gotiroga, we have a very structured committee. We have clearly clear roles and responsibilities defined, yar yar en madbeku anta. So ee page alli ninge adu nodok sigutte. If you have any questions or suggestions, yeah, please contact the, you know, respective responsible persons. The next section is sponsors. So yes, also this is coming soon, still under construction. Our marketing team are working hard to you know, finalize the sponsorship model. Also I said, you know, sponsorship model, there can be event sponsors who can sponsor only for a particular event. And also second thing is long term recurring sponsors who sponsor us, you know, for a long term and recurring every year atara. The marketing team, they are already approached several sponsors, and this will come up in the future. So also you know, nammalu obro sponsor agabodu if we are doing a small business. If you are doing any, you know, music classes, dance classes, singing class agirbodu, athwa if you are making any you know, dishes and selling it. So yeah, new kuda sponsor agbodu. Our website will provide you as a platform to advertise your business. So sponsor antakshana, you know, tumba dodda amount antela eno illa. You can always please discuss if you want to be a sponsor, please discuss with our marketing team. Also nimge yaradru sponsor madabodu anta ansadre business athwa small business idre, daivittu avarna refer maadi. So let's move to the next section, about page. Namma sanghada parichaya ee page nalli.
contact. So yeah, how can you contact our sangha? Yes, email ID ide, email matte we are across you know all three social platforms. Please you know follow maadi, subscribe maadkoli to get more information and to stay connected. Okay, so that's pretty much it about the features. Also there are two more things. One is the login. So actually nanu helbe opening starting alle marthe. Let me show you. Yes. Yeah, the you know I urge everybody and to you know please sign up when you open the website. Sign up maadi aamele login maadi. You know as all the or most of the website provide madage naavu we have given sign up with Facebook, Google and also you can sign up with your email with the website also. So nodi sign up maadi so nanu login aagtini. So enakkapp login maadbeku andre you know to show your identity on the website. If in case neevu login maadadene you know if you post comments or do something on the website says anonymous user anta and also login maadadre yen advantage anta na illi torustini. So once you login you will get your own profile on the website matte ee profile alli you know whatever activities nim ee website alli activities en maadira you can always you know go back and look at it. For example neevu forum al comments add maadidre you can see the comments or you can see it. If you have any you know posts on the forum and if you have liked any blogs, commented on blogs, so basically neevu enen activity idralli maartira ellanu illi archive agirutte and you know you can always go back and see what you have done on single click. So yes, idralli one advantage enu andre see if you like any discussion on the forum or nim blog alli edaro blog ishta agidre you can just like it and I don't know at 6 months down the lane if you forget athwa namge yava flash ago nan ello nodidde blog or website alli anta andrunu you can always you know come back and see and you know quickly you know access this. So yeah, nan ee blog like madini so idralli you know archive agide and yes you can nin profile create madad takshna this settings is very useful. You will you can almost configure all the notifications here. So neevu account create madbekara email id mandatory. So nimma email ge I mean nimma yeah mail id ge notifications barthe in the form of emails. Yeah you can select or unselect nimge yav notifications beku blogs ga athwa forums alli or any other group notifications. Also you can subscribe to blogs whenever there are new blogs added nimge email notification barutha. So yes, also advised nim profile complete aagi update maadi photo kodi so neevu yaru anta gothagutte. Yes, so that's pretty much it with respect to features of the first version of our website. So yeah, na website link na share maartivi group alli ellaru use maadi hegide usability anta heli. Forum alli one section ide ನಮ್ಮ ವೆಬ್ಸೈಟ್ ಬಗ್ಗೆ ಯುನೋ ಫೀಡ್ಬ್ಯಾಕ್ ಕೊಡೋದಕ್ಕೆ. ಯು ಕ್ಯಾನ್ ಆಲ್ಸೋ ರಿಪೋರ್ಟ್ ಬಗ್ಸ್ ಇಂಪ್ರೂವ್ಮೆಂಟ್ಸ್ ಆರ್ ಚೇಂಜ್ ರಿಕ್ವೆಸ್ಟ್ ಇಫ್ ಯು ಹ್ಯಾವ್ ನ್ಯೂ ಫೀಚರ್ಸ್ ದಟ್ ಕ್ಯಾನ್ ಬಿ ಯೂಸ್ಫುಲ್ ಫಾರ್ ದ ಯುನೋ ಅವರ್ ಅದರ್ ಕೂಟ ಮೆಂಬರ್ಸ್. ಸೊ ಸಜೆಸ್ಟ್ ಮಾಡಿ ಹೆಚ್ಚು ಹೆಚ್ಚು ಯೂಸ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಡಿಪೆಂಡೆನ್ಸಿನ ನಾವು ಗೋಯಿಂಗ್ ಫಾರ್ವರ್ಡ್ ಸ್ಲೋಲಿ ವಿ ವಿಲ್ ಯುನೋ ಮೇಕ್ ದ ಡಿಪೆಂಡೆನ್ಸಿ ಲೆಸ್ ಅಂಡ್ ಲೆಸ್ ಅಂಡ್ ಮೂವ್ ಮೋರ್ ಅಂಡ್ ಮೋರ್ ಫಾರ್ ಕಾನ್ವರ್ಸೇಷನ್ಸ್ ಅಂಡ್ ಡೇಟಾ ಇನ್ ಟು ದ ವೆಬ್ಸೈಟ್. ಎಸ್ ಅಂಡ್ ಒನ್ ಲಾಸ್ಟ್ ಥಿಂಗ್ ಅಬೌಟ್ ದಿಸ್ ಲೆಟ್ಸ್ ಚಾಟ್. ಎಸ್ ಯು ಕ್ಯಾನ್ ರೀಚ್ ಅಸ್ ವಯಾ ಚಾಟ್ ಆಲ್ಸೋ. ಯಾ
If you have any questions or just want a quick update or anything, you can always ask us. But yes, it's 24/7 support. Whenever we have time, then check Madi now. Answer not try Madi. Okay, so ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಆಸ್ ಐ ಟೋಲ್ಡ್ ಅಗೇನ್, ಹೆಚ್ಚು ಹೆಚ್ಚು ಇದನ್ನು ಯೂಸ್ ಮಾಡಿ ಆ್ಯಂಡ್ ನಮಗೆ ಫೀಡ್ಬ್ಯಾಕ್ ಕೊಡಿ, ಹೇಗಿದೆ ಯೂಸಬಿಲಿಟಿ ವೈಸ್ ಹೇಗಿದೆ ನ್ಯೂ ಫೀಚರ್ಸ್ ಬಗ್ಗೆ ಅಂತ. ಆ್ಯಂಡ್ ಯಾ, ವಿಲ್ ಟ್ರೈ ಅನ್ ಇಂಪ್ರೂವ್ ಇಟ್. ಓಕೆ ದನ್, ಯಾ ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು ಗಂಧರ್ವ ಮತ್ತು ಚೇತನ್. ಈಗ ನಾವು ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬರ್ತಾ ಇದ್ದೀವಿ. ವಂದನಾರ್ಪಣೆ ಜಯಂತ್ ಪೂಜಾರ ಅವರಿಂದ. ನಮಸ್ಕಾರ. ಪ್ರತಿ ವರ್ಷ ನಾವು ಯುಗಾದಿ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ಎಲ್ಲರೂ ಸೇರಿಕೊಂಡು ಒಂದು ಹಾಲ್ನಲ್ಲಿ ಮಾಡ್ತೀವಿ. ಆದರೆ ಕಳೆದ ವರ್ಷ ಕನ್ನಡ ರಾಜ್ಯೋತ್ಸವದ ತರಹ ಈ ವರ್ಷ ಯುಗಾದಿಯೂ ಕೂಡ ಆನ್ಲೈನ್ ಇವೆಂಟ್ ಮಾಡಬೇಕಾಗ್ತದೆ. ಆದರೆ ಇವತ್ತಿನ ಪರ್ಫಾರ್ಮೆನ್ಸಸ್ಗಳನ್ನು ನೋಡ್ತಾ ಇದ್ದರೆ ಏನೇ ಬಂದರೂ ನಮ್ಮ ಹುರುಪಿಗೆ ಫುಲ್ ಸ್ಟಾಪ್ ಹಾಕೋಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ. ಮತ್ತು ಇದು ಆನ್ಲೈನ್ ಇವೆಂಟ್ ಆದ್ದರಿಂದ ನಮ್ಮಿಂದ ಸಾವಿರಾರು ಕಿಲೋಮೀಟರ್ ದೂರ ಕರ್ನಾಟಕದಲ್ಲಿ ವಾಸಿಸುವವರು ಕೂಡ ಇವತ್ತು ಭಾಗವಹಿಸಲು ಸಾಧ್ಯ ಆಗಿದೆ. ಇದೇ ವಿಚಾರವಾಗಿ ನಮಗೆ ಪಂಚಾಂಗ ಶ್ರವಣ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಶ್ರೀ ಹರಿಪ್ರಸಾದ್ ದಾತೆಯವರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ಹಾಗೂ ಇವತ್ತಿನ ಸ್ಪೆಷಲ್ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಅಪರ್ಯಾಪ್ತ ತಂಡದವರಿಗೆ ಮನಃಪೂರ್ವಕ ಧನ್ಯವಾದಗಳು. ಆ್ಯಂಡ್ ಅ ಬಿಗ್ ಥ್ಯಾಂಕ್ ಯು ಟು ಮಾಧುರಿ ನಾಡ್ಕರ್ಣಿ ಜಿ ಫ್ರಮ್ ಎರ್ಲಾಂಗನ್ಸ್ ನೃತ್ಯಾಂಜಲಿ ಡಾನ್ಸ್ ಸ್ಕೂಲ್ ಫಾರ್ ಕೊರಿಯೋಗ್ರಾಫಿಂಗ್ ಸಮ್ ಆಫ್ ಅವರ್ ಸ್ಟನ್ನಿಂಗ್ ಡಾನ್ಸ್ ಪರ್ಫಾರ್ಮೆನ್ಸಸ್. ಆ್ಯಂಡ್ ಐ ಎಕ್ಸ್ಪ್ರೆಸ್ ಮೈ ಡೀಪೆಸ್ಟ್ ಗ್ರ್ಯಾಟಿಟ್ಯೂಡ್ ಟು ಆಲ್ ದಿ ಮೆಂಬರ್ಸ್ ಆಫ್ ಅದರ್ ಇಂಡಿಯನ್ ಕಮ್ಯುನಿಟೀಸ್ ಹೂ ಹ್ಯಾವ್ ಎಕ್ಸ್ಟೆಂಡೆಡ್ ದೇರ್ ಬೆಸ್ಟ್ ವಿಶಸ್. ಫ್ರಮ್ ಎವ್ರಿ ಒನ್ ಇನ್ ಕನ್ನಡಕೂಟ ಫ್ರಾಂಕೋನಿಯಾ, ವಿ ಡು ವಿಶ್ ಯು ಅ ವೆರಿ ಹ್ಯಾಪಿ ಯುಗಾದಿ, ಗುಡಿ ಪಾಡ್ವ, ವಿಶು, ಪುತಂಡು ಆ್ಯಂಡ್ ಶುಭ ನವಬರ್ಷ. ವಿ ಆಲ್ ಶೇರ್ ದ ಸೇಮ್ ಕಲ್ಚರಲ್ ಫ್ಯಾಬ್ರಿಕ್ ಆ್ಯಂಡ್ ಲೆಟ್ ಡೈವರ್ಸಿಟಿ ಬಿ ಅವರ್ ಸ್ಟ್ರೆಂತ್. ವಿ ಡು ಲುಕ್ ಫಾರ್ ಅ ಸ್ಟ್ರಾಂಗ್ ಕೊಲಾಬೊರೇಷನ್ ಬಿಟ್ವೀನ್ ಅವರ್ ಕಮ್ಯುನಿಟೀಸ್ ಫಾರ್ ಅ ಸ್ಟ್ರಾಂಗರ್ ಇಂಡಿಯಾ. ಮತ್ತು ಇವತ್ತು ಭಾಗವಹಿಸಿದಂಥ ಕನ್ನಡಕೂಟದ ಎಲ್ಲ ಸದಸ್ಯರಿಗೂ ಹಾಗೂ ಇವತ್ತು ಪ್ರಸ್ತುತ ಇರೋ ಎಲ್ಲ ಸದಸ್ಯರಿಗೂ ನಮ್ಮ ಮನಃಪೂರ್ವಕ ಧನ್ಯವಾದಗಳು. ನಮ್ಮ ಆಯೋಜಕ ಸಮಿತಿಯರ ಒಂದು ಕಿರು ಪರಿಚಯದೊಂದಿಗೆ ಈ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಜಯಂತ್. ಇನ್ನೇನು ಕಾರ್ಯಕ್ರಮ ಮುಗಿಸೋ ಸಮಯ ಬಂದೇ ಹೋಯಿತು. ಒಂದು ಗಂಟೆಗೂ ಹೆಚ್ಚು ಕಾಲ ಹೆಂಗೆ ಕಳೆದ್ವಿ ಅಂತ ಗೊತ್ತಾಗಲೇ ಇಲ್ಲ ಅಲ್ವಾ. ನಾವಂತೂ ಈ ಕಾರ್ಯಕ್ರಮ ತುಂಬ ಎಂಜಾಯ್ ಮಾಡಿದ್ವಿ, ನೀವು ಅಷ್ಟೇ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೆ. ಕಡೆಯದಾಗಿ ಡಿ ವಿಜಿಯವರ ಮಂಕುತಿಮ್ಮನ ಕಗ್ಗದೊಂದಿಗೆ ಕಾರ್ಯಕ್ರಮನ ಮುಗಿಸೋಣ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ ಬಾಳುವವರವ ಮಿಗೆ ನೀನು ಬೇಡಿಕೊಳ್ಳುವ ಮಂಕುತಿಮ್ಮ. ಎಲ್ಲರೂ ನಗ್ತಾ ಇರಿ. ಈ ಸಂವತ್ಸರ ಮುಗಿಯೋಷ್ಟರಲ್ಲಾದರೂ ಜನಜೀವನ ಸಹಜ ಸ್ಥಿತಿಗೆ ಬರಲಿ, ಮುಂದಿನ ಯುಗಾದಿ ಇವೆಂಟ್ ನಾವೆಲ್ಲರೂ ಒಟ್ಟಿಗೆ ಸೇರಿ ಆಚರಿಸುವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಕಾರ್ಯಕ್ರಮನ ಮುಗಿಸೋಣ. ನಮಸ್ಕಾರ.
ಓಕೆ, ಎಲ್ಲರೂ ದಯವಿಟ್ಟು ಜೂಮ್ ಕಾಲ್ಗೆ ಜಾಯ್ನ್ ಆಗಿ ಫಾರ್ ದ ಗ್ರೂಪ್ ಪಿಕ್ಚರ್. ಥ್ಯಾಂಕ್ ಯು.